ಈಗ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ರ್ಯಾಲಿ ಪಟು ಮೂಸಾ ಶರೀಫ್ ಅವರು ನಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ವಿಯಲ್ಲಿ ಎಲ್ಲ ರ್ಯಾಲಿಗಳನ್ನು ನೋಡ್ತಾ ಇರ್ತೇವೆ ಕಾರ್ ರ್ಯಾಲಿ ಬೈಕ್ ರ್ಯಾಲಿ ಎಲ್ಲ ಇಂತಹ ರ್ಯಾಲಿ ಪಟು ನಮ್ಮ ಜೊತೆಗೆ ಇದ್ದಾರೆ ಒಟ್ಟಾರೆ ಈಗ ಈ ರ್ಯಾಲಿ ಅಂದರೆ ಏನು ಅದರಲ್ಲಿ ಯಾವ್ಯಾವ ತರದ್ದು ಇರ್ತದೆ ಮತ್ತು ಅವರು ಯಾವ ರೀತಿಯಲ್ಲೆಲ್ಲ ಇಷ್ಟು ವರ್ಷಗಳಲ್ಲಿ ಇದರಲ್ಲಿ ಭಾಗವಹಿಸಿ ಅನುಭವವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಮೂಸಾ ಶರೀಫ್ ಅವರೇ ನಮಸ್ಕಾರ ನಿಮ್ಮ ಪರಿಸರ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಬೇರೆ ಬೇರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಇದರ ಬಗ್ಗೆ ಸ್ವಲ್ಪ ಹೇಳಿ ನಾನು ಕಾಸರಗೋಡಿನ ಮೊಗ್ರಾಲ್ ಮೊಗ್ರಲ್ನ ಪೆರ್ವಾಡ್ ಅಂತ ಹೇಳ್ತಾರೆ ಅಲ್ಲಿ ಜನಿಸಿದ್ದು ತಂದೆ ಜೈನುದ್ದೀನ್ ಪೆರ್ವಾಡ್ ಬಿಸ್ನೆಸ್ ಮ್ಯಾನ್ ಮತ್ತು ತಾಯಿ ಆಯಿಷಾ ನಾವು ಆರು ಮಕ್ಕಳು ಅದರಲ್ಲಿ ನಾನು ಹಿರಿಯವನು ನಾವು ಮೂರು ಗಂಡು ಮೂರು ಹೆಣ್ಣು ಮಕ್ಕಳು ಸೊ ನನ್ನ ಪ್ರಥಮ

ಆಮೇಲೆ ನಾನು ಹೈಸ್ಕೂಲ್ ಕಲಿಯೋ ಟೈಮಲ್ಲಿ ನಾನೊಂದು ಚಿಕ್ಕ ಮೋಪೆಡನ್ನು ಪರ್ಚೇಸ್ ಮಾಡಿಕೊಟ್ರು ನನಗೆ ತಂದೆ ಸೊ ಇದನ್ನು ನಾನು ರೋಡಲ್ಲಿ ಯೂಸ್ ಮಾಡ್ತಾ ಇರಲಿಲ್ಲ ಗ್ರೌಂಡಲ್ಲೆಲ್ಲ ಓಡಿಸ್ತಾ ಇದ್ದೆ ಆವಾಗಲೇ ನನಗೆ ಟೂ ವೀಲರ್ ಕ್ರೀಡೆಯಲ್ಲಿ ತುಂಬ ಆಸಕ್ತಿ ಇತ್ತು ಮೊದಲಿಂದ ಏನಾಯಿತು ಹೇಳಿದರೆ ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಈ ಸೈಕಲ್ ಒಂದು ಬಾಡಿಗೆಗೆಲ್ಲ ಸಿಗ್ತಾ ಇತ್ತು ಅದನ್ನು ಬಿಡುವಂಥ ಒಂದು ವ್ಯವಸ್ಥೆಗಳೆಲ್ಲ ಇತ್ತು ಆ ಥರದ್ದೇನಾದರೂ ನಿಮಗೆ ಇದು ಮಾಡಿದ್ರಾ ಆವಾಗ ಆ ಥರವೂ ಮಾಡಿದ್ದೇವೆ ಅದಕ್ಕಿಂತಾನು ಚಿಕ್ಕಂದ ಸೈಕಲ್ ಮೆಟ್ಟೋದು ಸೈಕಲ್ ಅಲ್ಲಿ ಬಲೂನ್ ಇಟ್ಟು ಸೌಂಡ್ ಮಾಡ್ಕೊಂಡು ಒಂಥರ ಬುಲೆಟ್ ಸೌಂಡ್ ತರ ಮಾಡ್ಕೊಂಡು ಓಡಿಸೋದು ಆ ಥರ ಕ್ರೇಜ್ ಎಲ್ಲ ಇತ್ತು ಆತರ ಕ್ರೇಜ್ ಇದೆಲ್ಲ ಸ್ಫೂರ್ತಿ ನೀಡಿತ್ತು ಮುಂದೆ ಯಾರನ್ನಾದ್ರೂ ನೋಡಿ ಈ ಥರ ಒಂದು ಸೈಕಲ್ ಅಥವಾ ಬೈಕ್ ಬಿಡಬೇಕು ಆ ಥರ ದಾದುಂಟ ನಿಮ್ಮ ಸುತ್ತಮುತ್ತಲಿನ ನಾನು ಡಿಗ್ರಿ ಕಲಿಯುವ ಸಮಯದಲ್ಲಿ ಅವಾಗ ಜಾಸ್ತಿ ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ ಏನು ಇರಲಿಲ್ಲ ಆ ಟೈಮಲ್ಲಿ ಸ್ಫೂರ್ತಿ ನೀಡಿದ್ದು ಕೊಡಗಿನವರಾದ ಜಗತ್ ಹಾಗೂ ಅನಿತಾ ನಂಜಪ್ಪ ಅಂತ ತುಂಬ ಫೇಮಸ್ ರ್ಯಾಲಿ ಕಪಲ್ ಕಪಲ್ಸ್ ಇದ್ರು ಇವರ ಬಗ್ಗೆ ತುಂಬ ಮ್ಯಾಗಝೀನ್ ನ್ಯೂಸ್ ಪೇಪರ್ಲೆಲ್ಲ ನೋಡಿ ಅದು ನನಗೆ ತುಂಬ ಸ್ಫೂರ್ತಿಯನ್ನು ನೀಡಿತು ನಿಮೀಗ ಈ ಹೈಸ್ಕೂಲಿಗೆ ನಿಮ್ಮಲ್ಲೇ ಕುಂಬಳಿಗೆ ಹೋದ ಮೇಲೆ ಡಿಗ್ರಿಗೆ ಎಲ್ಲಿಗೆ ಹೋದ್ರಿ ಮತ್ತೆ ಹೇಗೆ ಅದು ನಾನು ಕನ್ನಡ ಮೀಡಿಯಂ ಕಲಿತದ್ದು ನನಗೆ ತುಂಬ ಅಡ್ವಾಂಟೇಜ್ ಆಯಿತು ನಾನು ಅಲ್ಲಿಂದ ಕುಂಬಳೆ ಹೋಲಿ ಫ್ಯಾಮಿಲಿ ಸ್ಕೂಲಲ್ಲಿ ಸೆವೆಂತ್ವರೆಗೆ ಕಲಿತು ಕುಂಬಳೆ ಹೈಸ್ಕೂಲಲ್ಲಿ ನನ್ನ ಹೈಸ್ಕೂಲನ್ನು ಕಲಿತು ಆಮೇಲೆ ಮಂಗಳೂರಿನ ಬದ್ರಿಯಾ ಕಾಲೇಜಲ್ಲಿ ಬಿ ಯು ಸಿ ಹಾಗೂ ಡಿಗ್ರಿ ನಾನು ಬಿ ಬಿ ಎಮ್ ಕಂಪ್ಲೀಟ್ ಮಾಡಿದ್ದೇನೆ ಸೊ ಕುಂಬಳೆಯಲ್ಲಿ ಕ ಕನ್ನಡ ಕಲ್ತದೆ ನನಗೆ ಮಂಗಳೂರು ಬರಲಿಕ್ಕೆ ತುಂಬಾ ಅನುಕೂಲ ಆಯಿತು ದಿನ ಹೋಗಿ ಬರ್ತಾ ಇದ್ರಾ ದಿನ ಹೋಗಿ ಬರ್ತಾ ಇದ್ದೆ ಬಸ್ ಹಾಗೂ ಟ್ರೈನಲ್ಲಿ ಹೋಗಿ ಬರ್ತಾ ಇದೆ ಹೋಗಿ ಬರ್ತಾ ಇದೆ ಈಗ ನೀವು ಹೇಳಿದ್ರಿ ನಿಮ್ಗೆ ಡಿಗ್ರಿ ಕಲಿಯುವಾಗ ನಿಮಗೊಂದು ಇದರ ಬಗ್ಗೆ ಒಂದು ಆಸಕ್ತಿ ಬಂತು ಅಂತ ಹೇಳಿ ಆಸಕ್ತಿ ಸಾಮಾನ್ಯವಾಗಿ ಇರುತ್ತದೆ ಆದರೆ ಅದರ ಬಗ್ಗೆ ಹೆಚ್ಚು ವಿಷಯ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರ ಹೇಗೆ ನಾನು ಮಂಗಳೂರಲ್ಲಿ ಡಿಗ್ರಿ ಕಲಿಯೋ ಸಮಯದಲ್ಲಿ ಮಂಗಳೂರಿನ ಕರಾವಳಿ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ತುಂಬಾ ಫೇಮಸ್ ಕ್ಲಬ್ ಆ ಕಾಲದಲ್ಲಿ ಹಾಗೂ ಬೆಂಗಳೂರಿನ ಕರ್ನಾಟಕ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಚಿಕ್ಕಮಗಳೂರಿನ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಮೂಡುಬಿದ್ರಿಯ ಟ್ರಿಬೋನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಈ ನಾಲ್ಕು ಕ್ಲಬ್ ಕರ್ನಾಟಕದಲ್ಲಿ ತುಂಬ ಮೋಟಾರ್ ರ್ಯಾಲಿ ಹಾಗೂ ಆಟೋ ಕ್ರಾಸ್ ಮೋಟೋ ಕ್ರಾಸ್ ತುಂಬ ಈವೆಂಟನ್ನು ಆರ್ಗನೈಸ್ ಮಾಡ್ತಾಯಿದ್ರು ನನಗೆ ತುಂಬ ಅಡ್ವಾಂಟೇಜ್ ಆದದು ಮಂಗಳೂರಿನ ಕರಾವಳಿ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಇವರು ನಮ್ಮ ಕಾಲೇಜಿನ ಪಕ್ಕದಲ್ಲಿ ನೆಹರು ಮೈದಾನದಲ್ಲೇ ಎಲ್ಲ ವರ್ಷ ರ್ಯಾಲಿಯನ್ನು ಆಯೋಜಿಸ್ತಾ ಇದ್ರು ನಾನೊಂದು ರ್ಯಾಲಿಯನ್ನು ಹೋಗಿ ನೋಡಿದೆ ನನಗೂ ಕಾಂಪೀಟ್ ಮಾಡ್ಬೋದು ಅವರು ಆ ರ್ಯಾಲಿ ನಡೆದ ರೂಟಲ್ಲೂ ನಾನು ಓಡಿಸಿ ಸ್ವಲ್ಪ ಟೈಮಿಂಗ್ ಎಲ್ಲ ಮಾಡಿ ನೋಡಿದೆ ಸೊ ಇದು ನನಗೆ ತುಂಬ ಸ್ಫೂರ್ತಿಯನ್ನು ನಡೀತು ನಾನು ನೆಕ್ಸ್ಟ್ ಇಯರ್ ನೈಂಟಿ ತ್ರೀ ಈ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಈಗ ಅದನ್ನು ನೋಡುವಾಗ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇರ್ತದೆ ಅದು ಯಾವ ಥರದ ರ್ಯಾಲಿಯಲ್ಲಿ ಅವರು ಮಾಡ್ತಾ ಇದ್ದದ್ದು ಮತ್ತು ನೀವು ಪಾರ್ಟಿಸಿಪೇಟ್ ಹಿಂದಿನ ಕಾಲದಲ್ಲಿ ನೈಂಟಿ ತ್ರೀ ನೈಂಟಿ ಫೋರ್ ನೈಂಟಿ ಫೈವ್ ಆ ಟೈಮಲ್ಲೆಲ್ಲ ಜಾಸ್ತಿ ನಡೀತಾ ಇದ್ದದ್ದು ಟಿ ಎಚ್ ಡಿ ರ್ಯಾಲಿ ಟಿ ಎಚ್ ಡಿ ಅಂದರೆ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಅದು ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿ ನಡೀತಾ ಇತ್ತು ಅದಲ್ಲದೆ ಕಾಂಪಿಟೇಟಿವ್ ಸ್ಟೇಜ್ ರ್ಯಾಲಿಯೂ ನಡೀತಾ ಇತ್ತು ಅದು ತುಂಬ ಲಾಂಗ್ ಡಿಸ್ಟೆನ್ಸ್ ಆಗಿ ನಡೀತಾ ಇತ್ತು ಆ ಕಾಲದಲ್ಲಿ ಎಲ್ಲ ರಸ್ತೆ ಎಲ್ಲ ಟ್ರಾಫಿಕ್ ಇರಲಿಲ್ಲ ಎಲ್ಲಿ ಬೇಕಾದರೂ ಆರ್ಗನೈಸರ್ಸಿಗೆ ಸ್ಟೇಜ್ ಮಾಡ್ಬೋದು ಕಾಂಪಿಟೇಟಿವ್ ಸ್ಟೇಜ್ ರ್ಯಾಲಿ ನಾನು ಅದು ಸ್ಪೀಡ್ ರ್ಯಾಲಿ ಅಂತ ಹೇಳ್ತಾರೆ ಅದಕ್ಕೆ ಇದೇ ನಾನು ನನ್ನ ಬಿಗಿನಿಂಗಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಈಗ ಟೂ ವೀಲರಲ್ಲೂ ಕೂಡ ಈ ರ್ಯಾಲಿಗಳು ನಡೀತವೆ ಅದರ ಕ್ರೇಜ್ ಇರಲಿಲ್ವ ನೀವು ಯಾಕಂದರೆ ಮೊಪೆಡ್ನಿಂದ ಪ್ರಾರಂಭ ಮಾಡಿದ್ದು ಅದಕ್ಕೆ ನಾನು ನೈಂಟಿ ತ್ರೀಯಿಂದ ನೈಂಟಿ ವರೆಗೆ ಸುಮಾರು ಮೂವತ್ತೈದು ಟೂ ವೀಲರ್ ರ್ಯಾಲಿಯಲ್ಲೇ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಆ್ಯಕ್ಚುಲಿ ನಾನು ರೈಡ್ರಾಗಿಯೇ ಪಾರ್ಟಿಸಿಪೇಟ್ ಮಾಡಿದ್ದು ನನಗೆ ಆ ಟೈಮಲ್ಲಿ ಒಳ್ಳೆ ನಾವಿಗೇಟ್ರ್ ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಒಂದು ಐದಾರು ರ್ಯಾಲಿ ಓಡಿಸಿ ಆಮೇಲೆ ನಾನು ನಾವಿಗೇಟ್ರನ್ನ ಹೇಗೆ ನಾವಿಗೇಷನ್ ಮಾಡ್ತಾರೆ ಇದನ್ನೆಲ್ಲ ಕಲಿತು ನಾನೇ ನಾವಿಗೇಟ್ರಾಗಿ ನಾನು ಮಂಗಳೂರಿನ ಸುಮಾರು ಡಿಫ್ರೆಂಟ್ ರೈಡ್ರ್ ಜೊತೆ ಈ ಇವಾಗ ಇರುವ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸ್ಪೀಕರ್ ಆಗಿರುವ ಯು ಡಿ ಖಾದರ್ ಅವರು ಅವರ ನಾವಿಗೇಟರ್ ಆಗಿ ನಾನು ಆರೇಳು ರ್ಯಾಲಿ ಕಾಂಪೀಟ್ ಮಾಡಿದ್ದೇನೆ ಅದೇ ಥರ ಸುಮಾರು ರೈಟರ್ ಜೊತೆ ನೈಂಟಿ ತ್ರೀಯಿಂದ ನೈಂಟಿ ವರೆಗೆ ನಾನು ಕಾಂಪೀಟ್ ಮಾಡಿದ್ದೇನೆ ಈಗ ಮೊದಲನೆಯದ್ದಾಗಿ ಒಂದು ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ಟೂ ವೀಲರ್ನಿಂದ ಪ್ರಾರಂಭ ಮಾಡುವ ನಾವು ಏನು ಗಮನ ಎಲ್ಲ ಕೊಡಬೇಕಾಗ್ತದೆ ಅಂದರೆ ಯಾವುದರ ಬಗ್ಗೆ ನಾವು ಯೋಚನೆ ಮಾಡಬೇಕು ರ್ಯಾಲಿ ಅಂದರೆ ಸುಮಾರು ಐನೂರರಿಂದ ಒಂದೂವರೆ ಸಾವಿರ ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರ್ತಾ ಇತ್ತು ಸೊ ನಾವಿಗೇಟರ್ ಆಗಿ ಇರುವಾಗ ರಸ್ತೆ ದಾರಿ ತಪ್ಪದೆ ರೈಡ್ರಿಗೆ ಇಲ್ಲ ಡ್ರೈವರಿಗೆ ಡೈರೆಕ್ಷನ್ ಹೇಳೋದು ನಾವಿಗೇಟರ್ನ ಡ್ಯೂಟಿ ಹಾಗೂ ಈ ಟೈಮ್ ಕಂಟ್ರೋಲ್ ಅಂತ ಇರುತ್ತೆ ಅದರಲ್ಲಿ ಚೆಕ್ ಇನ್ ಮಾಡೋದು ಚೆಕ್ಔಟ್ ಪ್ರೊಸೀಜರ್ಸು ಎಲ್ಲ ಕರೆಕ್ಟಾಗಿ ಮಾಡಬೇಕಾಗುತ್ತೆ ಪ್ಲಸ್ ಸಾದಿಯ ಫುಲ್ ರೂಟನ್ನು ರೂಟ್ ರೋಡ್ ಬುಕ್ ಅಂತ ಹೇಳಿ ಕೊಡ್ತಾರೆ ನಮಗೆ ಒಂದು ಜಂಕ್ಷನಿಂದ ಇನ್ನೊಂದು ಜಂಕ್ಷನ್ ಇಲ್ಲದಿದ್ದರೆ ಕೆಲವು ಕಡೆ ರಸ್ತೆ ಹಾಳಾಗಿರ್ತದೆ ಡಿಪ್ ಇರ್ತದೆ ಜಂಪ್ ಇರ್ತದೆ ಕಾಶನ್ ಇರ್ತದೆ ಮಳೆಗಾಲದಲ್ಲಿ ಸ್ಲಶಿ ವಾಟರ್ ಲಾಕ್ ಈ ಥರ ಎಲ್ಲ ಇರುತ್ತೆ ಸೊ ಎಲ್ಲ ಇನ್ಫಾರ್ಮೇಷನ್ ನಾವು ರೈಡರ್ ಅಲ್ಲವಾ ಡ್ರೈವರಿಗೆ ಇನ್ಫಾರ್ಮೇಷನ್ ಕೊಡಬೇಕಾಗ್ತದೆ ಸೊ ಒಳ್ಳೆ ನಾವಿಗೇಟರ್ ಇದ್ರೇ ರೈಡರಿಗೆ ರ್ಯಾಲಿ ವಿನ್ ಆಗಲಿಕ್ಕೆ ಆಗೋದು ಯಾಕಂದರೆ ಎಲ್ಲ ಈ ರೋಡ್ ಬುಕ್ಕಲ್ಲಿ ಕೊಟ್ಟಂತಹ ಇನ್ಫಾರ್ಮೇಷನ್ ಡೀಟೇಲ್ ಆಗಿ ರೈಡರ್ ಅಥವಾ ಡ್ರೈವರಿಗೆ ನಾವಿಗೇಟ್ರು ಹೇಳೋದು ಅವರ ಡ್ಯೂಟಿಯಾಗಿರುತ್ತದೆ ಈಗ ನೀವು ಪ್ರಾರಂಭದಲ್ಲಿ ಡಿಗ್ರಿ ಓದ್ತಾ ಇರುವಾಗ ನಿಮಗೆ ಈ ತರದ ಒಂದು ಯೋಚನೆ ಬಂದಾಗ ಈ ತರದಲ್ಲಿ ಕಾಂಪಿಟೇಷನ್ ಮಾಡಬೇಕು ಅಂತ ನೀವು ಒಂದು ಟೂ ವೀಲರ್ ರ್ಯಾಲಿ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರಾ ಹೇಗೆ ಫಸ್ಟ್ ಫಸ್ಟ್ ಅಂದರೆ ಮೋಟರ್ ಸ್ಪೋರ್ಟ್ಸ್ ತುಂಬ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಸೊ ನಮಗೆ ಇನಿಷಿಯಲಿ ನಮಗೆ ಫೋರ್ ವೀಲರ್ ಅಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ತುಂಬಾ ಖರ್ಚು ಇರ್ತದೆ ಅದಕ್ಕೋಸ್ಕರ ನಾವು ಟೂ ವೀಲರಲ್ಲೇ ಕಾಂಪೀಟ್ ಮಾಡಿದ್ದು ನಾನು ನನ್ನ ಪ್ರಥಮ ಮೂರು ವರ್ಷ ಟೂ ವೀಲರಲ್ಲೇ ಕಾಂಪೀಟ್ ಮಾಡಿದೆ ಆಮೇಲೆ ನಮಗೆ ಮಂಗಳೂರಿನ ಆವಾಗ ಇರುವ ಟಿ ವಿ ಎಸ್ ಮೋಟಾರ್ಸ್ ಪಿ ವಿ ಪೈ ಇವರೆಲ್ಲ ನಮಗೆ ಸ್ಪಾನ್ಸರ್ ಮಾಡಿದರು ಟಿ ವಿ ಎಸ್ ಶೋಗಳನ್ನೆಲ್ಲ ಕೊಟ್ಟು ನಾವು ತುಂಬ ರ್ಯಾಲಿಯನ್ನು ವಿನ್ ಆಗಿದ್ದೇವೆ ಹಾಂ ಸರಿ ಈ ಟೂ ವೀಲರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕಿದ್ರೆ ಅದಕ್ಕೆ ಒಂದು ಬೈಕ್ ಬೇಕಾಗ್ತದೆ ಅಂದರೆ ಈ ಥರದಲ್ಲಿ ಪಾರ್ಟಿಸಿಪೇಟ್ ಮಾಡು ಆ ಬೈಕ್ ಸಾಮಾನ್ಯ ಬೈಕಿಗಿಂತ ಯಾವ ರೀತಿಯಲ್ಲಿ ಬೇರೆ ಆಗಿರ್ತದೆ ಅಂದರೆ ಯಾವ ಥರ ಬೈಕ್ ಅದು ರ್ಯಾಲಿ ಬೈಕು ತುಂಬ ಕಾಂಪಿಟಿಷನ್ ಪಾರ್ಟ್ಸ್ ಇರುತ್ತೆ ಬೈಕಲ್ಲಿ ನಾರ್ಮಲ್ ಸ್ಟ್ರೀಟ್ ಬೈಕಿಂಗಿಂದ ತುಂಬ ಡಿಫ್ರೆನ್ಸ್ ಇರ್ತದೆ ಯಾಕೆಂದರೆ ಸಸ್ಪೆನ್ಷನ್ ಅದರದು ತುಂಬ ಮೋಟೋ ಸ್ಪೋರ್ಟ್ಸ್ಗೆ ಯೂಸ್ ಆಗುವಂಥ ಸಸ್ಪೆನ್ಷನ್ ಯಾಕೆಂದರೆ ತುಂಬ ಜಂಪ್ಗಳಲ್ಲೆಲ್ಲ ಹೋಗುವಂತಹ ಕಠಿಣ ರಸ್ತೆಯಲ್ಲಿ ಹೋಗಬೇಕಾದ ಪರಿಸ್ಥಿತಿಯಲ್ಲೂ ಈ ಸಸ್ಪೆನ್ಷನ್ ಏನೂ ಆಗೋದಿಲ್ಲ ಅದೆಲ್ಲ ಇಂಜಿನನ್ನು ಜಾಸ್ತಿ ಮೋಡಿಫೈಡ್ ಮಾಡಿ ತುಂಬ ಪವರ್ಫುಲ್ ಮಾಡಿರ್ತಾರೆ ಇದಕ್ಕೆ ಟೈರು ರ್ಯಾಲಿ ಟೈರ ಯೂಸ್ ಮಾಡೋದು ನಾರ್ಮಲ್ ಸ್ಟ್ರೀಟ್ ಟೈರೆಲ್ಲ ಅದೇ ಥರ ಎಲ್ಲ ಕಾಂಪೊನೆಂಟನ್ನು ಮೋಟೋ ಸ್ಪೋರ್ಟ್ಸ್ ಪರ್ಫಾಮೆನ್ಸ್ ಪಾರ್ಟ್ಸ್ ಯೂಸ್ ಮಾಡಿ ಮಾಡ್ತಾಯಿದ್ರು ಆ ಟೈಮ್ ನಾನು ಕಂಪೀಟ್ ಮಾಡೋ ಟೈಮಲ್ಲೆಲ್ಲ ಟಿ ವಿ ಎಸ್ ಟೀಮು ಯಮ ಇವರೆಲ್ಲ ತುಂಬ ತುಂಬ ಪರ್ಫಾರ್ಮೆನ್ಸ್ ಮಾಡುವಂಥ ಬೈಕ್ ಆಗಿತ್ತು ಎಷ್ಟು ಬೈಕ್ಗಳು ಆಗ ಇದ್ದು ಸುಮಾರು ನಿಮ್ಮ ಯೋಚನೆಯಲ್ಲಿ ಆ ಟೈಮಲ್ಲೆಲ್ಲ ಆರ್ ಎಕ್ಸ್ ಹಂಡ್ರೆಡ್ ಟಿ ವಿ ಎಸ್ ಶೋಗನ್ ಇದೆಲ್ಲ ತುಂಬಾ ಫೇಮಸ್ ಬೈಕ್ ಇವರದೇ ಫ್ಯಾಕ್ಟ್ರಿ ಟೀಮಸ್ಸು ಇತ್ತು ಸೊ ಈ ಬೈಕನ್ನೇ ಎಲ್ಲರೂ ಯೂಸ್ ಮಾಡ್ತಾ ಇದ್ದರು ಅಂದರೆ ಇದು ಅರ್ಲಿ ನೈಂಟೀಸ್ ಅಲ್ಲಿ ಇರುವ ಇದನ್ನು ನಾನು ಹೇಳ್ತಾ ಇರೋದು ಟ್ರೆಂಡ್ ನಿಮಗೆ ಒಂದು ಈ ತರದ ಬೈಕ್ ನೀವು ಮೊದಲನೇದಾಗಿ ತಗೊಂಡದ ಅರೇಂಜ್ ಮಾಡಿದ್ದು ಹೇಗೆ ನನ್ನ ಫಸ್ಟ್ ರ್ಯಾಲಿ ಕಾಂಪೀಟ್ ಮಾಡಿರೋ ಬೈಕ್ ನನ್ನ ತಂದೆ ನನಗೆ ಪರ್ಚೇಸ್ ಮಾಡಿ ಕೊಟ್ಟದ್ದು ಆವಾಗ ಟ್ವೆಂಟಿ ಸೆವೆನ್ ತೌಸಂಡ್ ರುಪೀಸ್ ಇತ್ತು ಅದಕ್ಕೆ ಆರ್ ಆರ್ ಎಕ್ಸ್ ಹಂಡ್ರೆಡ್ ಹೌದು ಅದು ತೆಗೆದು ಅದನ್ನು ಮಾಡಿಫೈಡ್ ಮಾಡಿ ನಾವು ರ್ಯಾಲಿಗೆ ಎಂಟ್ರದ್ದು ಒಂದು ಎರಡು ವರ್ಷ ನಾವು ನಮ್ಮ ಸ್ವಂತ ಖರ್ಚಲ್ಲೇ ನಾವು ನಮಗೆ ಚಿಕ್ಕ ಚಿಕ್ಕ ಸ್ಪಾನ್ಸರ್ ಎಲ್ಲ ಆಗೋದು ಸಿಗ್ತಾ ಇತ್ತು ಕರಾವಳಿ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ತುಂಬ ಈವೆಂಟ್ ಆರ್ಗನೈಸ್ ಮಾಡ್ತಾ ಇದ್ರು ಸೋಲಾರ್ ಆ್ಯಕ್ಷನ್ ರ್ಯಾಲಿ ಮಾಂಡವಿ ಆ್ಯಕ್ಷನ್ ರ್ಯಾಲಿ ಓವರ್ ಡ್ರೈವ್ ಆ್ಯಕ್ಷನ್ ರ್ಯಾಲಿ ಕರಾವಳಿ ಫೈವ್ ಹಂಡ್ರೆಡ್ ಎ ಬಿ ಸಿ ಕಾಫಿ ಫೈವ್ ಹಂಡ್ರೆಡ್ ಕರ್ನಾಟಕ ತೌಸಂಡ್ ರ್ಯಾಲಿ ಸೊ ಈ ಥರ ರ್ಯಾಲಿಯಲ್ಲೆಲ್ಲ ನಾವು ಕಂಪೀಟ್ ಮಾಡ್ತಾ ಇದ್ವಿ ಒಂದು ಟೂ ವೀಲರ್ನ ರ್ಯಾಲಿ ಅದರಲ್ಲಿ ಎಷ್ಟು ಟೈಪ್ನ ರ್ಯಾಲಿಗಳಿರ್ತವೆ ಇರ್ತವೆ ಟೂ ವೀಲರಲ್ಲಿ ಮೋಟಾರ್ ಸ್ಪೋರ್ಟ್ಸ್ ಕ್ರೀಡೆ ಅಂದರೆ ಒಂಥರ ಅಥ್ಲೆಟಿಕ್ಸ್ ಥರನೇ ಅಂತ ಹೇಳ್ಬೋದು ಯಾಕಂದರೆ ಅದರಲ್ಲಿ ತುಂಬ ಟೂ ವೀಲರ್ ಫೋರ್ ವೀಲರ್ ಈವನ್ ಟೂ ವೀಲರಲ್ಲಿ ರ್ಯಾಲಿ ಆಟೋ ಕ್ರಾಸ್ ಮೋಟೋ ಕ್ರಾಸ್ ಟ್ರ್ಯಾಕ್ ಹಿಲ್ ಕ್ಲೈಮ್ ಅದೇ ತರ ಫೋರ್ ವೀಲರ್ ರ್ಯಾಲಿಯಲ್ಲೂ ಟಿ ಎಚ್ ಡಿ ರ್ಯಾಲಿ ಸ್ಪ್ರಿಂಟ್ ರ್ಯಾಲಿ ಕ್ರಾಸ್ ಕಂಟ್ರಿ ರ್ಯಾಲಿ ಸ್ಟೇಜ್ ರ್ಯಾಲಿ ಆಟೋ ಕ್ರಾಸ್ ರ್ಯಾಲಿ ಕ್ರಾಸ್ ಸರ್ಕ್ಯೂಟ್ ರೇಸಿಂಗ್ ತುಂಬಾ ವಿಭಾಗಗಳಲ್ಲಿ ಸ್ಪರ್ಧೆಯು ನಡೀತಾ ಇರುತ್ತದೆ ಸೊ ಇದೊಂದು ಮೋಟರ್ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಒಂದು ದೊಡ್ಡ ವೆರೈಟಿ ಆಫ್ ಸ್ಪೋರ್ಟ್ಸ್ ಇರುವ ಕ್ರೀಡೆಯಾಗಿದೆ ನೀವು ಯಾವ ತರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ ನಾವು ಟೂ ವೀಲರ್ ಅಲ್ಲಿ ಇನಿಶಿಯಲಿ ಆಟೋ ಕ್ರಾಸ್ ಮತ್ತೆ ರ್ಯಾಲಿಯಲ್ಲಿ ಕಾಂಪೀಟ್ ಮಾಡ್ತಾ ಇದ್ವಿ ಈ ಆಟೋ ಕ್ರಾಸ್ ಮತ್ತು ರ್ಯಾಲಿ ಅಂದ್ರೆ ಏನು ವ್ಯತ್ಯಾಸ ಅದು ಆಟೋ ಕ್ರಾಸ್ ಅಂದರೆ ಅದೊಂದು ಸ್ಪೆಕ್ಟೇಟರ್ ಇವೆಂಟ್ ಗ್ರೌಂಡಲ್ಲಿ ನಡೆಯೋದು ಅದನ್ನು ಟ್ರ್ಯಾಕ್ ವೈಂಡಿಂಗ್ ಟ್ರ್ಯಾಕ್ ಟ್ವಿಸ್ಟಿ ನಾವು ಬಂಟಿಂಗ್ ಟೇಪ್ ಕೋನು ಇಲ್ಲ ಟೈರ್ ಮಾರ್ಕಿಂಗ್ ಎಲ್ಲ ಮಾಡಿ ಗ್ರೂಪಾಗಿ ಸ್ಟಾರ್ಟ್ ಮಾಡ್ತೀವಿ ಇಲ್ಲಾಂದರೆ ಇಂಡಿವಿಜುವಲ್ ಸ್ಟಾರ್ಟ್ ಆಗಿಯೂ ಮಾಡ್ತೀವಿ ಸೊ ಇದು ಗ್ರೌಂಡ್ ಇವೆಂಟ್ ಬೇಸಿಕಲಿ ದಿಸ್ ಇಸ್ ಫಾರ್ ಇದು ಸ್ಪೆಕ್ಟೇಟರಿಗೋಸ್ಕರ ಮಾಡ್ತಾ ಇರೋ ಇವೆಂಟ್ ರ್ಯಾಲಿ ಅಂದರೆ ಅದು ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿ ಇರ್ತದೆ ಕೆಲವೊಮ್ಮೆ ಇನ್ನೂರಿಂದ ಎರಡು ಸಾವಿರ ಕಿಲೋಮೀಟ್ರ್ ಇರ್ಬೋದು ಅದಕ್ಕಿಂತ ಕ್ರಾಸ್ ಕಂಟ್ರಿ ರ್ಯಾಲಿ ಅಂದರೆ ಅದಕ್ಕಿಂತ ಜಾಸ್ತಿ ಡಿಸ್ಟೆನ್ಸ್ ಇರ್ತದೆ ಸುಮಾರು ಐದರಿಂದ ಎಂಟು ದಿವಸ ಲಾಂಗ್ ಇರುತ್ತದೆ ಈಗ ಟೂ ವೀಲರಲ್ಲಿ ನೀವು ಮೊದಲಿಗೆ ಪಾರ್ಟಿಸಿಪೇಟ್ ಮಾಡಿದ್ದು ನೆನಪುಂಟ ಫಸ್ಟ್ ಪಾರ್ಟಿಸಿಪೇಟ್ ನನಗೆಲ್ಲ ನೆನಪುಂಟು ನನ್ನ ಫಸ್ಟ್ ರ್ಯಾಲಿ ನಾನು ನೈನ್ಟೀನ್ ನೈಂಟಿ ತ್ರೀ ಕರಾವಳಿ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಅವರು ಆಯೋಜಿಸಿದ ರ್ಯಾಲಿ ಮಂಗಳೂರಿನ ಮಾಂಡವಿ ಇಂದ ಆರಂಭವಾಯಿತು ಮಾಂಡವಿ ಆ್ಯಕ್ಷನ್ ರ್ಯಾಲಿ ಅಂತ ಅದರ ಹೆಸರು ಅದಕ್ಕೆ ನನ್ನ ಬೈಕಿಗೆ ಫ್ಲಾಗ್ ಆಫ್ ಮಾಡಿದ್ದು ಫಿಲ್ಮ್ ಸ್ಟಾರ್ ವಿಷ್ಣುವರ್ಧನ್ ಅವರು ಆ ಫೋಟೋ ಇವಾಗಲೂ ನನ್ನ ಹತ್ರ ಇದೆ ಅದೊಂದು ತುಂಬ ಮರೆಯಲಾಗದೆ ನೆನಪೋದು ಅದು ಸರಿ ಆ ರ್ಯಾಲಿ ಯಾವ ಥರ ಇತ್ತು ಅಂದರೆ ಎಷ್ಟು ಡಿಸ್ಟೆನ್ಸು ಹೇಗೆ ಅದರ ವ್ಯವಸ್ಥೆ ಎಲ್ಲ ಹೇಗೆ ಮೊದಲಿನ ರ್ಯಾಲಿ ಮೊದಲ ರ್ಯಾಲಿ ನಿಮ್ಮದು ಆಗ ನಿಮಗೆ ಹೇಗೆ ಅನಿಸ್ತು ಹೇಗೆ ಮೊದಲನ ರ್ಯಾಲಿ ನಾನು ಆಗಿ ಕಾಂಪೀಟ್ ಮಾಡಿದೆ ಅದು ಟಿ ಎಚ್ ಡಿ ಫಾರ್ಮೇಟಲ್ಲಿ ಅದೊಂದು ಇನ್ನೂರಕ್ಕಿಂತ ಹೆಚ್ಚು ಡಿಸ್ಟೆನ್ಸ್ ಇತ್ತು ಒನ್ ಡೇ ಆಗಿತ್ತು ಸೊ ಅದೊಂದು ಟೋಟಲಿ ನ್ಯಾವಿಗೇಷನ್ ಫಾರ್ಮೇಟಲ್ಲಿತ್ತು ಸೊ ಅದು ನಾನೊಂದು ಸೆವೆಂತ್ ಓವರ್ ಆಲ್ ಪೊಸಿಷನಲ್ಲಿ ಫಿನಿಷ್ ಮಾಡಿದೆ ಈಗ ಒಂದು ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಮೊದಲ ರ್ಯಾಲಿಯನ್ನು ನೀವು ತಗೊಂಡ್ರೆ ಅವರು ನಿಮಗೆ ಹೇಗೆ ಅದನ್ನು ರ್ಯಾಲಿಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ ಆರಂಭಿಸಿದ್ದು ಅರ್ಲಿ ನೈಂಟೀಸಲ್ಲಿ ನಮಗೆ ಆವಾಗ ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ ಯಾವುದೇ ಫೆಸಿಲಿಟಿ ಟ್ರೈನಿಂಗ್ ಏನೂ ಇರಲಿಲ್ಲ ಆ ಟೈಮಲ್ಲಿ ನಮಗೆ ಒಂದು ರ್ಯಾಲಿ ಯಾವುದಾದ್ರು ಕ್ಲಬ್ ಆರ್ಗನೈಸ್ ಮಾಡೋದು ಅಂತ ನಮಗೆ ಇನ್ಫಾರ್ಮೇಶನ್ ಬರಬೇಕಿದ್ರೆ ಆ ಕಾಲದಲ್ಲಿರುವ ಆಟೋ ಇಂಡಿಯಾ ಅಲ್ಲ ಇಂಡಿಯನ್ ಆಟೋ ಅಂತ ಒಂದು ಮ್ಯಾಗಝಿನ್ ಬರ್ತಾಯಿತ್ತು ಅದರಲ್ಲಿ ಇದ್ದು ಕ್ಯಾಲೆಂಡರ್ ಬರ್ತಾಯಿತ್ತು ಸೊ ನಾವು ಕ್ಲಬ್ಬಿಗೆ ಒಂದು ಡಿ ಡಿ ತೆಗೆದು ಕಳಿಸಿದ್ರೆ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬುಕ್ ಅವರು ನಮಗೆ ಕಳಿಸ್ತಾಯಿದ್ರು ಸೊ ಬೇರೆ ಯಾವುದೇ ಕಾಂಟ್ಯಾಕ್ಟ್ ಇರಲಿಲ್ಲ ತುಂಬ ಆ ಕಾಲದಲ್ಲಿ ಕಾಂಪೀಟ್ ಮಾಡೋದು ತುಂಬ ಕಷ್ಟ ಆಗ್ತಾ ಇತ್ತು ಯಾಕೆಂದರೆ ಇನ್ಫಾರ್ಮೇಶನ್ ಈಸಿಯಾಗಿ ಲಭಿಸ್ತಿರಲಿಲ್ಲ ಈಗ ಈ ರೂಲ್ ಬುಕ್ ಅಲ್ಲಿ ಏನಿರ್ತದೆ ರೂಲ್ ಬುಕ್ ಅನ್ನ ರ್ಯಾಲಿಯಲ್ಲಿ ಸಪ್ಲಿಮೆಂಟರಿ ರೆಗ್ಯುಲೇಷನ್ ಅಂತ ಹೇಳ್ತಾರೆ ಎಸ್ ಆರ್ ಅಂತ ಹೇಳ್ತಾರೆ ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ನಾವು ಕಾಂಪೀಟ್ ಮಾಡಬೇಕಿದ್ರೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಅವರಿಗೆ ಸಬ್ಮಿಟ್ ಮಾಡಬೇಕು ಎಂಟ್ರಿ ಫೀಸ್ ಎಷ್ಟು ಕಟ್ಟಬೇಕು ರ್ಯಾಲಿ ಎಷ್ಟು ಡಿಸ್ಟೆನ್ಸ್ ಎಷ್ಟು ಎಷ್ಟು ಡೇಸ್ ಎಷ್ಟು ಕಿಲೋಮೀಟರ್ ಎಲ್ಲ ಡೀಟೇಲ್ಸ್ ಇದರಲ್ಲಿರುತ್ತದೆ ಸಪ್ಲಿಮೆಂಟ್ ರೆಗ್ಯುಲೇಷನಲ್ಲಿ ಸರಿ ಈಗ ನಿಮ್ಮ ಫಸ್ಟ್ ರ್ಯಾಲಿಯಲ್ಲಿ ಎಷ್ಟು ಡಿಸ್ಟೆನ್ಸ್ ಮತ್ತು ಎಲ್ಲಿಂದ ಎಲ್ಲಿಗೆ ಅದು ಪ ನೀವು ಸೆವೆಂತ್ ಬಂದ್ರಿ ಹೇಳಿದ್ರಿ ಎಲ್ಲಿಂದ ಎಲ್ಲಿಗೆ ಪಾರ್ಟಿಸಿಪೇಟ್ ಮಾಡಿ ಇದು ಮಾಡಿದ್ರಿ ಆ ರ್ಯಾಲಿಯಲ್ಲಿ ನಿಮಗೆ ಆದ ಅನುಭವ ಹೇಗೆ ಫಸ್ಟ್ ರ್ಯಾಲಿ ನನ್ನ ನಾವಿಗೇಟ್ರೂ ಫಸ್ಟ್ ಟೈಮೇ ಮಾಡೋದು ಸೊ ನಮಗೆ ತುಂಬ ಡಿಫಿಕಲ್ಟ್ ಆಯಿತು ಯಾಕಂದರೆ ಕರೆಕ್ಟ್ ರೂಟಲ್ಲಿ ಹೋಗೋದು ಸುಮಾರು ಕಡೆಯೆಲ್ಲ ನಮಗೆ ರಾಂಗ್ ರೂಟ್ ಹೋಗಿ ಸ್ವಲ್ಪ ಟೈಮ್ ಎಲ್ಲ ಹೋಯ್ತು ನಮಗೆ ಬಟ್ ಇದು ನಮಗೆ ಇದನ್ನ ಕಲಿಯಲಿಕ್ಕೆ ತುಂಬಾ ಅನುಕೂಲವಾಯಿತು ನಾವು ಎಲ್ಲೆಲ್ಲ ಮಿಸ್ಟೇಕ್ ಮಾಡಿದ್ದೇವೆ ಈ ರ್ಯಾಲಿಯಲ್ಲಿ ಅದನ್ನೆಲ್ಲ ನಾವು ನೆಕ್ಸ್ಟ್ ನಾವು ಅದನ್ನು ಸ್ಟಡಿ ಮಾಡಿ ತುಂಬ ಪ್ರಾಕ್ಟೀಸ್ ಮಾಡಿ ಆ ಕಾಲದಲ್ಲಿರುವ ಸೀನಿಯರ್ಸ್ ಅವರ ಹತ್ರ ಎಲ್ಲ ಡಿಸ್ಕಶನ್ ಮಾಡಿ ಎಲ್ಲೆಲ್ಲ ನಾವು ಏನೆಲ್ಲ ಮಿಸ್ಟೇಕ್ ಮಾಡಿದ್ದೇವೆ ಅದನ್ನೆಲ್ಲ ಕಲಿತು ತುಂಬ ಎಫರ್ಟ್ ಹಾಕಿ ನೆಕ್ಸ್ಟ್ ಕಾಂಪೀಟ್ ಮಾಡಿರೋ ರ್ಯಾಲಿಯಲ್ಲಿ ಫೋರ್ತ್ ಪ್ಲೇಸಿಗೆ ಬಂದೆ ಸರಿ ಈಗ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಈಗಾದರೆ ಜಿ ಪಿ ಎಸ್ ಇದೆ ಎಲ್ಲ ಮೊಬೈಲ್ ಅಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಆಗ್ತದೆ ಎಲ್ಲ ಇದೆ ಮೊದಲಾದ್ರೆ ಇಲ್ಲಿಂದ ಇಲ್ಲಿಗೆ ಹೋಗಬೇಕು ಅಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂತ ನಿಮ್ಗೆ ಹೇಗೆ ಗೊತ್ತಾಗ್ತಾ ಇತ್ತು ರೂಟ್ ಮ್ಯಾಪ್ ಇರ್ತದೆ ಆದರೂ ಕೂಡ ನೀವು ಅದನ್ನು ನೋಡಿರದೇ ಇದ್ರೆ ಅದ್ರ ಗೊತ್ತಾಗುವುದು ಹೇಗೆ ಮತ್ತೆ ನೀವು ಆ ಡಿಸ್ಟೆನ್ಸನ್ನು ಕವರ್ ಮಾಡಿದ್ದೀರಿ ಅಂತ ಅದನ್ನ ಜಡ್ಜ್ ಮಾಡುವವರಿಗೆ ಗೊತ್ತಾಗುವುದು ಹೇಗೆ ಆ ಕಾಲದಲ್ಲಿ ಡಿಜಿಟಲ್ ಮೀಟರ್ ಯಾವುದೂ ಇರಲಿಲ್ಲ ಆವಾಗ ನಾವು ಬೈಕಲ್ಲಿ ಯೂಸ್ ಮಾಡುವಂತಹ ಅನಲಾಗ್ ಮೀಟರ್ ಇತ್ತು ಅದನ್ನು ಒಂದು ಅಡ್ಜಸ್ಟೇಬಲ್ ಬಟನ್ ಮಾಡಿಫೈಡ್ ಮಾಡಿ ಈ ಮೀಟ್ರ್ ರಿಪೇರ್ ಮಾಡೋರು ಇದ್ರು ಮಂಗಳೂರ್ಲು ಒಬ್ಬರು ಇದ್ರು ಬೆಂಗಳೂರಲ್ಲಿದ್ದರು ಅದು ಅಡ್ಜಸ್ಟೇಬಲ್ ಮೀಟರ್ ನಮಗೆ ಪ್ರೆಸ್ ಮಾಡಿ ತಿರುಗಿಸಿ ಅಡ್ಜಸ್ಟ್ ಮಾಡಬೇಕು ಸೊ ಇದ್ದರೆ ನಾವು ಎರ ಎರನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗಿತ್ತು ಸೊ ರೋಡ್ ಬುಕ್ ಆರ್ಗನೈಸರ್ ಇದ್ರು ಅನ್ಲೆಸ್ ನಾವು ರಾಂಗ್ ರೂಟ್ ಹೋದ್ರೇ ಬರ್ತಾ ಬರ್ತಾಯಿತ್ತು ಪುನಃ ನಾವು ಅದು ಅಡ್ಜಸ್ಟ್ ಮಾಡಿಕೊಂಡು ನಾವು ಹೋಗಬೇಕು ಸೊ ಇದಕ್ಕೆ ಎಕ್ಸ್ಟ್ರಾ ಅಡಿಷ್ನಲ್ ಕೇಬಲ್ ಹಾಕಿ ಮೀಟರ್ ಹ್ಯಾಂಡಲ್ ಬಾರ್ ಮೇಲೆ ಫಿಕ್ಸ್ ಮಾಡಿ ಹೋಗ್ತಾ ಇದ್ವಿ ಈ ಮಧ್ಯ ಮಧ್ಯ ಪಾಯಿಂಟ್ಗಳಲ್ಲಿ ಯಾರಾದರೂ ಅವರ ಆರ್ಗನೈಸರ್ಸ್ ಇರ್ತಾ ಇದ್ರು ಈ ರೂಟ್ ನಲ್ಲಿ ಇರ್ತಾ ಇದ್ರು ಅಂದ್ರೆ ರ್ಯಾಲಿ ಅಂದ್ರೆ ಸೆಕ್ಷನ್ ವೈಸ್ ನಡೆಯುವ ರ್ಯಾಲಿ ಅದಕ್ಕೆ ಟೈಮ್ ಕಂಟ್ರೋಲ್ ಅಂತ ಹೇಳ್ತಾರೆ ಟಿ ಸಿ ಅಂತ ಎಲ್ಲಾ ಸ್ಟೇಜ್ ಸ್ಟಾರ್ಟ್ ಹಾಗೂ ಫಿನಿಶಲ್ಲೂ ಇರ್ತಾರೆ ಈಗ ಫಸ್ಟ್ ಪಾರ್ಟಿಸಿಪೇಟ್ ಮಾಡಿ ನೀವು ಸೆವೆಂತ್ ಪ್ಲೇಸ್ ಬಂದ್ರಿ ಹೇಗೆ ಅನ್ನಿಸ್ತು ಒಂದು ಮೂವತ್ತೆರಡು ಕಾಂಪಿಟೇಟರ್ ಇದ್ದರು ಸೆವೆಂತ್ ಪ್ಲೇಸ್ ಅದೊಂದು ಉತ್ತಮ ರಿಸಲ್ಟ್ ಆಗಿ ನಮಗೆ ಅನಿಸಿತು ಇದಕ್ಕೆ ಇನ್ನೂ ಹೆಚ್ಚು ಎಫರ್ಟ್ ಹಾಕಿ ನೆಕ್ಸ್ಟ್ ರ್ಯಾಲಿಯಲ್ಲಿ ನಾವು ಫೋರ್ತ್ ಪ್ಲೇಸ್ ಫಿನಿಶ್ ಮಾಡಿ ಆಮೇಲೆ ನಾನು ರೈಡ್ರಿಂದ ನಾನು ನಾವಿಗೇಟ್ರ್ ಅದೇ ಯಾಕೆಂದರೆ ಆ ಟೈಮಲ್ಲಿ ಜಾಸ್ತಿ ನಾವಿಗೇಟರ್ ಸಿಗ್ತಾ ಇರ್ಲಾಯಿತು ಅಂದರೆ ರೈಡರ್ ಇರ್ತಾ ಇತ್ತು ಬಟ್ ಎಕ್ಸ್ಪೀರಿಯೆನ್ಸ್ ಇರೋ ನಾವಿಗೇಟ್ರ್ ಆಲ್ರೆಡಿ ಅವರು ಆಗಿರುವ ರೈಡ್ರ್ ಜೊತೆನೇ ಫಿಕ್ಸ್ ಆಗಿರ್ತಾಯಿದ್ರು ಈಗ ರೈಡರ್ ಮತ್ತು ನ್ಯಾವಿಗೇಟರ್ ಅಂತ ನೀವು ಸುಮಾರು ಸಲ ಹೇಳಿದ್ರಿ ಈ ರೈಡರ್ ಅಂದರೆ ಏನು ನ್ಯಾವಿಗೇಟರ್ ಅಂದ್ರೆ ಏನು ಅವರಿಗಿರುವ ಕ್ವಾಲಿಟಿಗಳು ಏನೇನು ಮೋಟಾರ್ ಸ್ಪೋರ್ಟ್ಸ್ ರ್ಯಾಲಿಯಲ್ಲಿ ರೈಡರ್ ಅಥವಾ ಡ್ರೈವರ್ ಅಂದರೆ ಬೈಕ್ ಓಡಿಸುವವರು ಇಲ್ಲ ಕಾರ್ ಚಲಾಯಿಸುವವರು ನಾವಿಗೇಟರ್ ಅಂದ್ರೆ ಅವರಿಗೆ ಅಸಿಸ್ಟ್ ಮಾಡುವವರು ಸೊ ರ್ಯಾಲಿಯಲ್ಲಿ ಕಂಪಲ್ಸರಿಯಾಗಿ ಇಬ್ಬರಬೇಕು ರೇಸಿಂಗ್ ಅಲ್ಲಿ ಒಬ್ಬರೇ ಇರೋದು ಓಡಿಸೋದು ಆದರೆ ರ್ಯಾಲಿಯಲ್ಲಿ ಬೇಕಾಗುತ್ತೆ ಯಾಕಂದ್ರೆ ಇದು ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ನಡೆಯುವ ಇವೆಂಟ್ ಅಲ್ಲ ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಸೊ ರೋಡ್ ಬುಕ್ ಫಾಲೋ ಮಾಡಿಯೇ ರೂಟ್ ಅಲ್ಲಿ ಹೋಗಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವಿಗೇಟರ್ ಈ ರೋಡ್ ಬುಕ್ ಅನ್ನು ರೀಡ್ ಮಾಡಿ ಎಲ್ಲೆಲ್ಲ ಟರ್ನ್ ಇದೆ ಎಲ್ಲೆಲ್ಲ ಕಾಶನ್ ಇದೆ ಎಲ್ಲ ಇನ್ಫಾರ್ಮೇಷನು ಡ್ರೈವರಿಗೆ ಇಲ್ಲ ರೈಡ್ ಹೇಳುವ ಜವಾಬ್ದಾರಿ ಅವರು ಈ ಟೂ ವೀಲರ್ ಎರಡು ರ್ಯಾಲಿಯಲ್ಲೂ ಇರಬೇಕಾಗುತ್ತೆ ಬಟ್ ಟೂ ತೌಸಂಡ್ ಆದ್ಮೇಲೆ ಸೇಫ್ಟಿಗೋಸ್ಕರ ಡಬಲ್ಸ್ ರ್ಯಾಲಿ ಕ್ಯಾನ್ಸಲ್ ಮಾಡಿದ್ರು ಯಾಕಂದ್ರೆ ನಾವಿಗೇಟರ್ ಹಿಂದೆ ಕೂರೋದು ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಆಗಿರೋ ಕಾರಣ ಇವಾಗ ನಡೆಯುವ ರ್ಯಾಲಿಯಲ್ಲೆಲ್ಲ ಬೈಕ್ ಎಲ್ಲ ಸಿಂಗಲ್ ಸಿಂಗಲ್ ರೈಡರ್ ಮಾತ್ರ ಟಿ ಎಚ್ ರ್ಯಾಲಿಯಲ್ಲಿ ಇಬ್ರು ಇರ್ತಾರೆ ಬಟ್ ಸ್ಟೇಜ್ ಸ್ಪೀಡ್ ರ್ಯಾಲಿಯಲ್ಲಿ ಒಬ್ಬರೇ ಅದರ ನಂತರ ನೀವು ಟೂ ವೀಲರಿಂದ ಫೋರ್ ವೀಲರ್ಗೆ ಶಿಫ್ಟ್ ಮಾಡಲಿಕ್ಕೆ ಕಾರಣ ಏನು ಹೇಗೆ ಮತ್ತೆ ಅದು ನಾನು ಟೂ ವೀಲರಲ್ಲಿ ತುಂಬ ರಿಸಲ್ಟ್ಸ್ ಸಿಕ್ತು ನನಗೆ ಅಂದರೆ ತುಂಬ ರ್ಯಾಲಿ ವಿನ್ ಅದೆ ಟಿ ಎಚ್ ಡಿಯಲ್ಲಿ ಅದರ ನಂತರ ನನಗೆ ನೈಂಟಿ ಸಿಕ್ಸಲ್ಲಿ ಅಲ್ಲಿ ಮಂಗಳೂರಿನ ಸತೀಶ್ ಭಟ್ ಅವರು ಅವರು ಆ ಟೈಮಲ್ಲಿ ಇರುವ ಎಮ್ ಆರ್ ಎಫ್ ಟೀಮಲ್ಲಿ ಒಂದು ಸೀನಿಯರ್ ತುಂಬ ಪರ್ಫಾರ್ಮ್ ಮಾಡುವಂಥ ಡ್ರೈವರ್ ಆಗಿದ್ದರು ಸೊ ಇವರ ಜೊತೆ ನನಗೆ ನಾವಿಗೇಟ್ ಮಾಡೋ ಒಂದು ಅವಕಾಶ ಸಿಕ್ತು ಕೂರ್ಗ್ ರ್ಯಾಲಿಯಲ್ಲಿ ಆ ರ್ಯಾಲಿಯಲ್ಲಿ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ನಾನು ಮಾಡಿದೆ ಸೊ ಅವರು ತುಂಬ ಎಪ್ರಿಷಿಯೇಟ್ ಮಾಡಿ ನೈಂಟಿ ಸೆವೆನಲ್ಲಿ ಇವರು ಜೆ ಕೆ ಟೀಮಲ್ಲಿ ಜಾಯ್ನ್ ಆಗುವಾಗ ನನಗೆ ಫುಲ್ ಸೀಸನ್ ಅವರ ನಾವಿಗೇಟರ್ ಆಗಿ ಮಾಡುವಂಥ ಅವಕಾಶವನ್ನು ಅವರು ಕೊಟ್ಟು ನನಗೆ ತುಂಬ ಅನುಕೂಲ ಆಯಿತು ಇವರ ಜೊತೆ ಯಾಕಂದರೆ ಇವರು ಅಷ್ಟೊಂದು ಒಳ್ಳೆಯ ಡ್ರೈವರ್ ಆಗಿದ್ದರು ಈಗ ಈ ಕೂರ್ಗ್ ರ್ಯಾಲಿ ಅನ್ನುವಂಥದ್ದು ನೀವು ಪಾರ್ಟಿಸಿಪೇಟ್ ಮಾಡಿದ ಮೊದಲ ರ್ಯಾಲಿ ಇದು ಎಲ್ಲಿಂದ ಎಲ್ಲಿಗೆ ಯಾವ ಥರದ ರ್ಯಾಲಿ ಇದು ಕೂರ್ಗ್ ರ್ಯಾಲಿ ನಾನು ನ್ಯಾಷನಲ್ ಚಾಂಪಿಯನ್ಶಿಪ್ ರ್ಯಾಲಿ ನನ್ನ ಪ್ರಥಮ ಆಗಿತ್ತು ಅದು ರಯಾಲಿಡಿ ಎಂಡುರನ್ಸ ಅಂತ ಕಾಫಿ ಎಸ್ಟೇಟ್ ಒಳಗಡೆ ನಡೀತಾ ಇತ್ತು ಸೊ ಈ ರ್ಯಾಲಿ ಅಂದರೆ ಇದು ನ್ಯಾಷನಲ್ ಚಾಂಪಿಯನ್ಶಿಪ್ ಇದ್ದು ಒಂದು ರೌಂಡ್ ಆಗಿತ್ತು ಅಂದರೆ ಎಂಟೈರ್ ಇಂಡಿಯಾದಲ್ಲಿ ಎಂಟು ರೌಂಡು ಅದರಲ್ಲಿ ಒಂದು ರೌಂಡು ಮಡಿಕೇರಿಯಲ್ಲಿ ನಡೀತಾ ಇತ್ತು ಇದು ಹೇಗೆ ಇದು ಇದರ ಒಂದು ಒಟ್ಟಾರೆ ಒಂದು ಪ್ಲಾನ್ ಹೇಳಿ ಅಂದರೆ ಎಲ್ಲಿಂದ ಎಲ್ಲಿಗೆ ಯಾವ ಥರ ಎಷ್ಟು ದಿವಸ ನೀವು ಯಾವ ಥರದ ರ್ಯಾಲಿ ಇದು ನ್ಯಾಷನಲ್ ಚಾಂಪಿಯನ್ಶಿಪ್ ರ್ಯಾಲಿಯಲ್ಲೆಲ್ಲ ನೂರ ಇಪ್ಪತ್ತು ಕಿಲೋಮೀಟ್ರು ಸ್ಪೆಷಲ್ ಸ್ಟೇಜ್ ಅಂತ ಇರುತ್ತೆ ಈ ಇಪ್ಪತ್ತು ಕಿಲೋಮೀಟ್ರ್ ಸಿಂಗಲ್ ಸೆಕ್ಷನ್ ಆಗಿ ಎಲ್ಲೂ ಸಿಗೋಲ್ಲ ಅದಕ್ಕೋಸ್ಕರ ಅದನ್ನು ಇಂಡಿವಿಜುವಲ್ ಸ್ಪೆಷಲ್ ಸ್ಟೇಜ್ ಅಂತ ಹೇಳ್ತಾರೆ ಕೆಲವು ರ್ಯಾಲಿಯಲ್ಲಿ ಮೂರು ಸ್ಟೇಜ್ ಇರ್ಬೋದು ಕೆಲವು ರ್ಯಾಲಿಯಲ್ಲಿ ನಾಲ್ಕು ಐದು ಆರು ಸ್ಟೇಜ್ ಇರ್ಬೋದು ಸೊ ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಈ ಥರ ಐದು ಕಿಲೋಮೀಟ್ರದು ಸ್ಟೇಜು ಇರ್ಬೋದು ಸೊ ಇದು ಎಲ್ಲ ಸ್ಟೇಜ್ ಒಟ್ಟಾಗಿ ಒಂದು ನೂರ ಇಪ್ಪತ್ತು ಕಿಲೋಮೀಟ್ರ್ ಸ್ಪೆಷಲ್ ಸ್ಟೇಜ್ ಬೇಕು ಅಂತ ಇದರ ಚಾಂಪಿಯನ್ಶಿಪ್ ರೆಗ್ಯುಲೇಷನ್ ಸೊ ಮಡಿಕೇರಿಯಲ್ಲಿ ನಡೆಯುವ ರ್ಯಾಲಿಯಲ್ಲಿ ಆವಾಗ ಆರು ಡಿಫ್ರೆಂಟ್ ಸ್ಟೇಜ್ ಆಗಿತ್ತು ಎಸ್ಟೇಟಲ್ಲಿ ಆರರಿಂದ ಹತ್ತು ಕಿಲೋಮೀಟ್ರ್ ಸ್ಟೇಜ್ ಮಾತ್ರ ಇರ್ತಾ ಇತ್ತು ಸೊ ಇದರಲ್ಲಿ ಕೆಲವು ಸ್ಟೇಜ್ ರಿಪೀಟ್ ಆಗ್ತಾ ಇತ್ತು ಎರಡು ದಿವಸದಲ್ಲಿ ನೂರ ಇಪ್ಪತ್ತು ಕಿಲೋಮೀಟ್ರ್ ನಾವು ಸ್ಪೆಷಲ್ ಸ್ಟೇಜನ್ನು ಓಡಿಸ್ತಾ ಇರ್ತೇವೆ ಯಾಕಂದರೆ ರ್ಯಾಲಿ ಡಿಸ್ಟೆನ್ಸ್ ಜಾಸ್ತಿ ಇರ್ತದೆ ಮುನ್ನೂರು ನಾನ್ನೂರು ಐನೂರು ಕಿಲೋಮೀಟರ್ ಇರುತ್ತೆ ಒಮ್ಮೊಮ್ಮೆ ಈ ರ್ಯಾಲಿ ಬೆಂಗಳೂರಿಂದ ಸ್ಟಾರ್ಟ್ ಆಗಿ ಮಡಿಕೇರಿಯಲ್ಲಿ ಫಿನಿಶ್ ಆಗ್ತಾ ಇತ್ತು ಆ ಸಮಯದಲ್ಲಿ ಏನಂದರೆ ಮೇಯ್ನ ಇದು ಇದರಲ್ಲಿ ಈ ಸ್ಪೆಷಲ್ ಸ್ಟೇಜ್ ಅಲ್ಲದೆ ಒಂದು ಸ್ಪೆಷಲ್ ಸ್ಟೇಜಿಂದ ಇನ್ನೊಂದು ಸ್ಪೆಷಲ್ ಸ್ಟೇಜಿಗೆ ಹೋಗೋ ಡಿಸ್ ಸೆಕ್ಷನ ರೋಡ್ ಸೆಕ್ಷನ್ ಅಂತ ಹೇಳ್ತಾರೆ ಅದು ಈ ಸ್ಪೆಷಲ್ ಸ್ಟೇಜ್ ಟೈಮಿಂಗಲ್ಲಿ ಕೌಂಟ್ ಆಗೋಲ್ಲ ನಮ್ಮ ಟೈಮಿಂಗ್ ಕೌಂಟ್ ಆಗೋದು ಬರೀ ಸ್ಪೆಷಲ್ ಸ್ಟೇಜಲ್ಲಿ ಅಂದರೆ ಎವ್ರಿ ಎರಡು ನಿಮಿಷಕ್ಕೆ ಒಂದೊಂದು ಕಾರ್ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲರದು ಜಿ ಪಿ ಎಸ್ ಅಂದರೆ ಸಿಂಕ್ಡ್ ಟೈಮ್ ಆಗಿರ್ತದೆ ಸೊ ಟೈಮ್ ಟೇಕನ್ ಎಷ್ಟು ಅಂತ ಎಕ್ಸಾಂಪಲ್ ಒಂದು ಹತ್ತು ಕಿಲೋಮೀಟರ್ ಸ್ಟೇಜು ನಾವು ಒಂದು ಎಂಟು ನಿಮಿಷ ಮೂವತ್ತು ಸೆಕೆಂಡ್ ತೆಗೆದ್ರೆ ನಮ್ಮ ಟೈಮ್ ಅದು ಎಂಟು ಮೂವತ್ತು ಇವಾಗ ನೆಕ್ಸ್ಟ್ ಕಾರು ಎಂಟು ನಲವತ್ತು ತೆಗಿಬೋದು ಇಲ್ಲ ಇನ್ನೊಂದು ಕಾರು ಎಂಟು ಇಪ್ಪತ್ತು ತೆಗಿಬೋದು ಸೊ ಎಲ್ಲ ಸ್ಟೇಜ್ ಇದ್ದ ಟೈಮ್ ಟೋಟಲ್ ಮಾಡಿ ಯಾರು ಕಮ್ಮಿ ತೆಗಿತಾರೆ ಅವರೇ ವಿನ್ನರ್ ಅಂದರೆ ಕಮ್ಮಿ ಟೈಮ್ ಅಂದರೆ ಅವರು ತುಂಬ ಹೋಗಿರ್ತಾರೆ ಈಗ ಈ ಫೋರ್ ವೀಲರ್ ರ್ಯಾಲಿಗಳಲ್ಲಿ ಎಷ್ಟು ಟೈಪ್ನ ರ್ಯಾಲಿಗಳಿದ್ದಾವೆ ಮತ್ತೆ ಏನು ಡಿಫರೆನ್ಸ್ ಅದಕ್ಕೆ ಫೋರ್ ವೀಲರ್ ರ್ಯಾಲಿಯಲ್ಲಿ ನಾಲ್ಕು ಟೈಪ್ ರ್ಯಾಲಿ ಇರ್ತದೆ ಒಂದು ಬಿಗಿನರ್ಸಿಗೆ ನಾವಿಗೇಷನ್ ರ್ಯಾಲಿ ಅಂತ ಹೇಳ್ತಾರೆ ಬಿಗಿನರ್ಸಿಗೋಸ್ಕರ ಇದಲ್ಲದೆ ಸ್ಪ್ರಿಂಟ್ ರ್ಯಾಲಿ ಅಂತ ಹೇಳ್ತಾರೆ ಸ್ಪ್ರಿಂಟ್ ರ್ಯಾಲಿ ಅಂದರೆ ಸ್ಪೆಷಲ್ ಸ್ಟೇಜೇ ಬಟ್ ಒಂದು ಚಿಕ್ಕ ಒಂದು ಐದು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರ್ ಒಂದು ಎರಡು ಸ್ಟೇಜ್ ಇರುತ್ತೆ ಅದು ಸ್ಪ್ರಿಂಟ್ ರ್ಯಾಲಿ ಅದು ಒನ್ ಡೇ ಇವೆಂಟು ಇದಲ್ಲದೆ ಸ್ಪೆಷಲ್ ಸ್ಟೇಜ್ ಇವೆಂಟು ಇವಾಗ ನಾವು ಕಾಂಪೀಟ್ ಮಾಡೋದೆಲ್ಲ ಸ್ಪೆಷಲ್ ಸ್ಟೇಜ್ ಈವೆಂಟು ಅದು ಎರಡು ದಿವಸದಲ್ಲಿ ನೂರ ಇಪ್ಪತ್ತು ಕಿಲೋಮೀಟ್ರು ಡಿಸ್ಟೆನ್ಸ್ ಇರಬೇಕಾಗ್ತದೆ ಅಂದರೆ ಸ್ಪೆಷಲ್ ಸ್ಟೇಜ್ ಮಾತ್ರ ಇದಲ್ಲದೆ ಕ್ರಾಸ್ ಕಂಟ್ರಿ ರ್ಯಾಲಿ ಕ್ರಾಸ್ ಕಂಟ್ರಿ ರ್ಯಾಲಿ ಅಂದರೆ ಕೆಲವು ರ್ಯಾಲಿ ಮೂರರಿಂದ ಎಂಟು ದಿವಸ ಇರುತ್ತೆ ಇಂಡಿಯಾದಲ್ಲಿ ಇಂಟರ್ನ್ಯಾಷನಲ್ ಹದಿನೈದು ದಿವಸವೂ ಇರುತ್ತೆ ಡಕಾರ್ ರ್ಯಾಲಿ ಎಲ್ಲ ಹದಿನೈದು ದಿವಸ ಇರುತ್ತೆ ಕ್ರಾಸ್ ಕಂಟ್ರಿ ರ್ಯಾಲಿಗೆ ಪ್ರಾಕ್ಟೀಸ್ ಇಲ್ಲ ಈ ರೂಟಲ್ಲಿ ಫಸ್ಟ್ ಟೈಮೇ ಹೋಗೋದು ಓಹೋ ಹೌದು ಯಾಕಂದ್ರೆ ಅದ್ರಲ್ಲಿ ತುಂಬಾ ಲಾಂಗ್ ಡಿಸ್ಟೆನ್ಸ್ ಈ ಸ್ಪೆಷಲ್ ಸ್ಟೇಜ್ ರ್ಯಾಲಿಯಲ್ಲೆಲ್ಲ ಎರಡು ಬಾರಿ ಪ್ರಾಕ್ಟೀಸ್ ಇರುತ್ತೆ ಓಹೋ ಪ್ರಾಕ್ಟೀಸ್ ಕೊಡ್ತಾರೆ ಹೌದು ಈ ಪ್ರಾಕ್ಟೀಸ್ ಕೊಟ್ಟರೆ ನಿಮಗೆ ರೂಟ್ ಸುಮಾರು ಗೊತ್ತಾಯ್ತು ಅಂತ ಲೆಕ್ಕ ಆಗ ಈ ನ್ಯಾವಿಗೇಟರ್ನ ಅಗತ್ಯ ಏನು ಸ್ಪೆಷಲ್ ಸ್ಟೇಜ್ ಫಾರ್ಮ್ಯಾಟಲ್ಲಿ ಇವಾಗ ನಾನು ನೂರಿಪ್ಪತ್ತು ಕಿಲೋಮೀಟ್ರ್ ಸ್ಟೇಜ್ ಅಂತ ಹೇಳ್ತೇವೆ ನೂರಿಪ್ಪತ್ತು ಕಿಲೋಮೀಟ್ರ್ ಯಾವುದೇ ಡ್ರೈವರಿಗೆ ಬೈಆಾಟಾಗಿ ಓಡಿಸಲಿಕ್ಕೆ ಆಗೋದಿಲ್ಲ ಅಂದರೆ ಮೆಮರಿ ಇರೋದಿಲ್ಲ ಮ್ಯಾಕ್ಸಿಮಮ್ ಹತ್ತು ಇಪ್ಪತ್ತು ಕಾರ್ನರ್ ಮಾತ್ರ ನೆನ್ನ ಪುಳಿಬೋದು ನೂರಿಪ್ಪತ್ತು ಕಿಲೋಮೀಟ್ರಲ್ಲ ನೆನಪು ಪುಳಿಯುವುದಿಲ್ಲ ಸೊ ಇವಾಗ ಎರಡು ಸಲ ಪ್ರಾಕ್ಟೀಸ್ ಕೊಡೋದು ಯಾಕಂತ ಹೇಳಿದರೆ ಇವಾಗ ನಾವು ಅದನ್ನು ಪೇಸ್ ನೋಟ್ ಅಂತ ಮಾಡ್ತೇವೆ ಇವಾಗ ನಾವು ರೂಟಲ್ಲಿ ಹೋಗ್ಲಿಕ್ಕೆ ರೋಡ್ ಬುಕ್ ಅಂತ ಒಂದು ಬುಕ್ ಕೊಡ್ತಾರೆ ಅವರು ಮಾತ್ರ ನಾವಿವಾಗ ಎರಡು ಸಲ ರೂಟಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗುವಾಗ ನಾವು ಪೇಸ್ ನೋಟ್ ಅಂತ ಒಂದು ಫಾರ್ಮ್ಯಾಟ್ ಇದೆ ಸೊ ಅದರಲ್ಲಿ ನಾವು ಫುಲ್ ರೋಡಿದ್ದ ಆ್ಯಂಗಲ್ ಡಿಸ್ಟೆನ್ಸು ಎಲ್ಲ ಇನ್ಫಾರ್ಮೇಶನ್ ಒಂದು ಹತ್ತು ಕಿಲೋಮೀಟರ್ ಅಂದರೆ ಒಂದು ಇಪ್ಪತ್ತು ಕಿಲೋಮೀಟರ್ದು ಸ್ಟೋರಿ ಬುಕ್ ಥರ ನಾವು ಬರಿತೇವೆ ಎರಡನೇ ಸಲ ಹೋಗುವಾಗ ನಾವು ಅದನ್ನು ರೀಚೆಕ್ ಮಾಡ್ತೇವೆ ಕರೆಕ್ಟ್ ಕರೆಕ್ಟ್ ಅಂತ ಆಮೇಲೆ ರ್ಯಾಲಿ ಸ್ಟಾರ್ಟ್ ಆಗುವಾಗ ಹೆಲ್ಮೆಟಲ್ಲಿ ಆಗಿ ಇಂಟರ್ ಕಾಮಲ್ಲೇ ನಾವು ಕಮ್ಯುನಿಕೇಷನ್ ಸೊ ಅದು ನಾವು ಡ್ರೈವರ್ ಇದ್ದು ಸ್ಪೀಡಿಗೆ ಅನುಸಾರವಾಗಿ ನಾವಿಗೇಟರ್ ಅಷ್ಟು ಅಂದರೆ ಅದೇ ಫ್ಲೋ ಅಲ್ಲಿ ಇನ್ಫಾರ್ಮೇಶನ್ ಹೇಳ್ತಾ ಹೋಗ್ಬೇಕು ಸಾಮಾನ್ಯವಾಗಿ ಇದರಲ್ಲಿ ಬರುವ ಮಿಸ್ಟೇಕ್ಗಳೇನು ಮಿಸ್ಟೇಕ್ ಅಂದರೆ ಇವಾಗ ನ್ಯೂ ಕಮರ್ಸ್ ನ್ಯೂ ಕಮರ್ಸ್ ಅಂದರೆ ಅವರು ಇವಾಗ ಈ ಥರ ಎರಡು ಬಾರಿ ರೆಕ್ಕೇಲಿ ಹೋಗುವಾಗ ಅವರು ಕರೆಕ್ಟಾಗಿ ಅದರ ನೋಟ್ಸನ್ನು ಬರೆದಿರೋದಿಲ್ಲ ಏನಾದರೂ ಮಿಸ್ಟೇಕ್ ಮಾಡಿರ್ತದೆ ಅದು ಅವರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲದ ಕಾರಣ ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಇವಾಗ ಹೊಸ ನಾವಿಗೇಟರ್ ಆಗಿದ್ದರೆ ಅವರು ಹೇಳುವಾಗ ಒಂದ ಫಾಸ್ಟ್ ಆಗಿರ್ತದೆ ಇಲ್ಲಾದರೆ ಲೇಟಾಗಿರ್ತದೆ ಆವಾಗ ಮಿಸ್ಟೇಕ್ ಆಗ್ತದೆ ಸೊ ಡ್ರೈವರಿಗೆ ಕಾಲ್ ಕೇಳಿಸಿರುವುದಿಲ್ಲ ಆ ಟೈಮಲ್ಲಿ ಅಂದರೆ ತುಂಬ ಸ್ಪೀಡಲ್ಲಿ ಇರ್ತಾರೆ ಬಟ್ ಏನೋ ಒಂದು ಡಬಲ್ ಕಾಸ್ಟನ್ ಸ್ಲೋ ಏನೋ ಹೇಳುವ ಪ್ಲೇಸಲ್ಲಿ ಅವರು ಹೇಳಿರೋಲ್ಲ ಆವಾಗ ಮಿಸ್ಟೇಕ್ ಆಗಿ ಕಾರ್ ಒಂದು ಓವರ್ ಶೂಟ್ ಆಗಿರ್ತದೆ ಈ ಥರ ಎಲ್ಲ ಆಗಿರುತ್ತದೆ ಸಾಮಾನ್ಯವಾಗಿ ಈ ರೋಡ್ಗಳು ಯಾವ ಥರ ಇರ್ತವೆ ಇದರಲ್ಲಿ ಈಗ ಮುಖ್ಯವಾಗಿ ಈ ಸ್ಪೆಷಲ್ ಸ್ಟೇಜ್ ರ್ಯಾಲಿಯಲ್ಲಿ ಆದರೆ ರೋಡ್ಗಳು ಸ್ಟ್ರೈಟ್ ಇರ್ತಾವ ಹೇಗಿರ್ತದೆ ಅದು ಈಗ ರ್ಯಾಲಿ ನಡೆಸುವುದು ಇವಾಗ ಸಿಟಿಯಿಂದ ಪಬ್ಲಿಸಿಟಿಗೋಸ್ಕರ ಸ್ಟಾರ್ಟ್ ಆಗ್ತದೆ ರ್ಯಾಲಿ ಬಟ್ ರ್ಯಾಲಿ ಎಲ್ಲ ನಡೆಯುವುದು ಇಂಟೀರಿಯರ್ ಪ್ಲೇಸಲ್ಲಿ ಅಲ್ಲಿ ಇಲ್ಲ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಎಕ್ಸಾಂಪಲ್ ಇವಾಗ ನಾವು ಚಿಕ್ಕಮಗಳೂರು ನಡೆಯುವ ರ್ಯಾಲಿಯಲ್ಲ ಎ ಬಿ ಸಿ ಅವರ ಎಸ್ಟೇಟ್ ಒಳಗಡೆ ನಡೆಯುತ್ತದೆ ಯಾಕಂದ್ರೆ ಅದು ಸೇಫ್ ಆಗಿರ್ತದೆ ಅದರೊಳಗಡೆ ವಿಲ್ಲೇಜ್ ಇರುವುದಿಲ್ಲ ಪ್ಲಸ್ ಬೇರೆ ಯಾವುದೇ ವೆಹಿಕಲ್ಸ್ ಬರುವುದಿಲ್ಲ ಯಾಕಂದ್ರೆ ತುಂಬಾ ಸ್ಪೀಡಲ್ಲಿ ಈ ಎರಡು ನಿಮಿಷಕ್ಕೆ ಕಾರ್ಸ್ ಹೋಗ್ತಾ ಇರುವಾಗ ಸೇಫ್ಟಿಗೋಸ್ಕರ ಪ್ರೈವೇಟ್ ಪ್ರಾಪರ್ಟಿನ ಯೂಸ್ ಮಾಡ್ತೇವೆ ಇಲ್ಲದಿದ್ದರೆ ರಿಮೋಟ್ ಏರಿಯಾ ಎಲ್ಲೂ ವಿಲ್ಲೇಜ್ ಇಲ್ಲ ಜನರಿಲ್ಲದ ಪ್ಲೇಸಲ್ಲಿ ನಡ್ ನಡೆಸೋದು ಯೂಶಲಿ ರ್ಯಾಲಿ ಯಾಕಂದರೆ ಕ್ರೌಡ್ ಇರುವ ಕ ಪ್ಲೇಸಲ್ಲಿ ಆದರೆ ತುಂಬ ರಿಸ್ಕ್ ಫ್ಯಾಕ್ಟ್ ಇರುತ್ತೆ ಅದರ ರೋಡ್ಗಳು ಯಾವ ಥರ ಇರುತ್ತೆ ರೋಡ್ ಇದರಲ್ಲಿ ನ್ಯಾಷನಲ್ ಚಾಂಪಿಯನ್ಶಿಪ್ ಎಲ್ಲ ರ್ಯಾಲಿಯಲ್ಲೂ ಎಕ್ಸೆಪ್ಟ್ ಒಂದೆರಡು ರ್ಯಾಲಿ ಎಲ್ಲ ಗ್ರಾವೆಲ್ ರೋಡ್ ಆಗಿರ್ತದೆ ಮಡ್ ರೋಡ್ ಆಗಿರ್ತದೆ ಕ್ರಾಸ್ ಕಂಟ್ರಿ ಆಗಿದ್ದರೆ ರಿಪೇರಿ ಏನು ಮಾಡಲ್ಲ ಆ್ಯಸ್ ಇಟ್ ಈಸ್ ಹೇಗೆ ರೋಡ್ ಇರುತ್ತೆ ಹಾಗೆ ಇರುತ್ತದೆ ಟಾರ್ಮ್ಯಾಕ್ ರ್ಯಾಲಿಯಲ್ಲೂ ರ್ಯಾಲಿ ಇರ್ತದೆ ಕೆಲವು ಕಡೆ ಟಾರ್ಮೆಕ್ ರ್ಯಾಲಿಯಲ್ಲೂ ರ್ಯಾಲಿ ಇರ್ತದೆ ರ್ಯಾಲಿ ಟಾರ್ಮ್ಯಾಕ್ ಚಾಂಪಿಯನ್ಶಿಪ್ಪೇ ಟಾರ್ ರಸ್ತೆಯಲ್ಲಿ ಎಲ್ಲ ಯಾಕಂದ್ರೆ ಕ್ಲೋಸ್ ಮಾಡಿ ನಡೆಸೋದು ಇಂಡಿಯಾದಲ್ಲಿ ನಾಸಿಕಲ್ಲಿ ಇಲ್ಲ ಅರುಣಾಚಲ್ ಪ್ರದೇಶದಲ್ಲಿ ಟಾರ್ಮೆಕ್ ರ್ಯಾಲಿ ನಡೀತದೆ ಯಾಕಂದ್ರೆ ಗೌರ್ಮೆಂಟ್ ಸಪೋರ್ಟ್ ಜಾಸ್ತಿ ಬೇಕಾಗ್ತದೆ ರಸ್ತೆ ಕ್ಲೋಸ್ ಮಾಡಿ ಮಾಡಬೇಕಾಗ್ತದೆ ಈಗ ನೀವು ನಮ್ಮ ದೇಶದಲ್ಲಿ ಸುಮಾರು ಯಾವ ಯಾವ ಭಾಗದಲ್ಲೆಲ್ಲ ಈ ರ್ಯಾಲಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾನು ನೈಂಟಿ ತ್ರೀಯಲ್ಲಿ ಅಲ್ಲಿ ಆರಂಭಿಸಿ ಇವಾಗ ಟ್ವೆಂಟಿ ಟ್ವೆಂಟಿ ಫೋರ್ ಸೀಸನ್ ವರೆಗೆ ಮುನ್ನೂರ ಹತ್ತೊಂಬತ್ತು ರ್ಯಾಲಿಯಲ್ಲಿ ಕಾಂಪೀಟ್ ಮಾಡಿದ್ದೇನೆ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಹಾಗೂ ಇಂಟರ್ ಅದರಲ್ಲಿ ಏಯ್ಟಿ ಟು ಇಂಟರ್ ರ್ಯಾಲಿ ಕಾಂಪೀಟ್ ಮಾಡಿದ್ದೇನೆ ಇಂಡಿಯಾದಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ ಅಲ್ಲೂ ಕಾಂಪೀಟ್ ಮಾಡಿದ್ದೇನೆ ರ್ಯಾಲಿ ಎಲ್ಲದರಲ್ಲಿ ನ್ಯಾವಿಗೇಟರ್ ಆಗಿ ಮಾಡಿದ್ರ ರೈಡರ್ ಆಗಿ ಆದ್ರೂ ಮಾಡಿದ್ರ ನಾನು ನನ್ನ ಇನಿಷಿಯಲ್ ಒಂದು ತರ್ಟಿ ಫೈವ್ ಈವೆಂಟ್ಸ್ ಟೂ ವೀಲರ್ ಅಲ್ಲಿ ಅದರಲ್ಲಿ ಒಂದು ಎಂಟು ರ್ಯಾಲಿ ಬೈಕ್ ರೈಡರ್ ಆಗಿ ಮಿಕ್ಕಿದ್ದೆಲ್ಲ ನಾವಿಗೇಟರ್ ಆಗಿ ನಾನು ಕಾಂಪೀಟ್ ಮಾಡಿರೋದು ಮಾಡಿರೋದು ಈಗ ನ್ಯಾವಿಗೇಟರ್ ಮತ್ತು ಈ ರೈಡರ್ ಅನ್ನುವಂಥದ್ದು ಒಂದು ಜೊತೆ ಅದರಲ್ಲಿ ಒಂದು ಕೋಆರ್ಡಿನೇಷನ್ ಬಹಳ ಆಗುತ್ತೆ ಸಾಮಾನ್ಯವಾಗಿ ಇದೊಂದು ಇಬ್ಬರು ಕೂಡ ಸೇಮ್ ಆಗಿಯೇ ಇರ್ತಾರ ಯಾವಾಗಲೂ ಕೂಡ ಐವತ್ತ ಮೂರು ಡಿಫ್ರೆಂಟ್ ಡ್ರೈವರ್ ಜೊತೆ ಕಾಂಪೀಟ್ ಮಾಡಿದ್ದೇನೆ ಅಂದರೆ ಐವತ್ತು ಡಿಫ್ರೆಂಟ್ ಡ್ರೈವರ್ಗೆ ನಾನು ನ್ಯಾವಿಗೇಟರ್ ಆಗಿ ಕಾಂಪೀಟ್ ಮಾಡಿರೋದು ಸೊ ಅದರಲ್ಲಿ ನಾನು ಹೈಯೆಸ್ಟ್ ಕಾಂಪಿಟ್ ಮಾಡಿರೋದು ಗೌರವ್ ಗಿಲ್ ಜೊತೆ ಅವ್ರ ಜೊತೆ ಎಪ್ಪತ್ತೆರಡು ರ್ಯಾಲಿ ಕಾಂಪೀಟ್ ಮಾಡಿದ್ದೇನೆ ಇದು ಹೈಯೆಸ್ಟು ಅದರಲ್ಲಿ ನಾನು ಅವ್ರ ಜೊತೆ ನಮ್ಮದು ಒಳ್ಳೆ ಕಾಂಬಿನೇಷನ್ ಇತ್ತು ಯಾಕಂದರೆ ಟೂ ತೌಸಂಡ್ ಸೆವೆನಲ್ಲಿ ಆರಂಭಿಸಿ ಟೂ ತೌಸಂಡ್ ಟ್ವೆಂಟಿ ಟೂವರೆಗೆ ಇಂಡಿಯನ್ ರ್ಯಾಲಿ ಚಾಂಪಿಯನ್ಶಿಪ್ಪು ನಾವು ಇಬ್ಬರು ಜೊತೆಯಾಗಿ ಒಂದೇ ಕಾಂಬಿನೇಷನಲ್ಲಿ ಕಾಂಪೀಟ್ ಮಾಡಿದ್ದು ಸೊ ಎಪ್ಪತ್ತೆರಡು ರ್ಯಾಲಿಯಲ್ಲಿ ನಲ್ವತ್ತು ರ್ಯಾಲಿ ನಾವು ವಿನ್ ಆಗಿದ್ದೀವಿ ಓಹ್ ಯಾಕಂದ್ರೆ ಮಿಕ್ಕಿದ್ದೆಲ್ಲ ಒಂದು ಮೂರು ಸೆಕೆಂಡ್ ಪ್ಲೇಸ್ ಅದು ಬಿಟ್ರೆ ಎಲ್ಲ ಡಿ ಎನ್ ಎಫ್ ಡಿ ಎನ್ ಎಫ್ ಅಂದ್ರೆ ರ್ಯಾಲಿ ಫಿನಿಶ್ ಮಾಡಿಲ್ಲ ಡಿಡ್ ನಾಟ್ ಫಿನಿಶ್ ಈ ಡಿ ಎನ್ ಎಫ್ ಯಾಕೆ ಆಗ್ತದೆ ಡಿ ಎನ್ ಎಫ್ ರ್ಯಾಲಿ ಅಂದ್ರೆ ತುಂಬಾ ಹೈ ಸ್ಪೀಡಲ್ಲಿ ಓಡಿಸೋದು ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಬರಬಹುದು ಡ್ರೈವ್ ಶಾಫ್ಟ್ ಮುರಿಬಹುದು ಗೇರ್ ಬಾಕ್ಸ್ ಪ್ರಾಬ್ಲಮ್ ಬರಬಹುದು ಇಂಜಿನ್ ಪ್ರಾಬ್ಲಮ್ ಬರಬಹುದು ಅಂದ್ರೆ ಪಂಕ್ಚರ್ ಬರ್ಬೋದು ಒಂದು ಎರಡು ಪಂಕ್ಚರ್ ಆದ್ರೆ ನಮಗೆ ಚೇಂಜ್ ಮಾಡಬಹುದು ಎರಡು ಟೈರ್ ಇರ್ತದೆ ಮೂರು ಟೈರ್ ಎಲ್ಲ ಪಂಕ್ಚರ್ ಆದ್ರೆ ನಮಗೆ ರ್ಯಾಲಿ ನಮ್ದು ಡಿ ಎನ್ ಎಫ್ ಆಗುತ್ತೆ ಬೇಸಿಕಲಿ ಮೆಕ್ಯಾನಿಕಲ್ ಆರ್ ಟೆಕ್ನಿಕಲ್ ಇಶ್ಯೂ ಇಂದ ಡಿ ಎನ್ ಎಫ್ ಆಗುತ್ತೆ ರ್ಯಾಲಿಯಲ್ಲಿ ನಾವು ಸಾಮಾನ್ಯ ಈ ಟಿ ವಿಯಲ್ಲೆಲ್ಲ ನೋಡುವಾಗ ಅಲ್ಲಿಯ ಒಳಗಿನ ಚಿಕ್ಕ ಚಿಕ್ಕ ರ್ಯಾಲಿಗಳಲ್ಲೆಲ್ಲ ಮಧ್ಯೆ ಮಧ್ಯೆ ಒಂದು ಸಲ ಚೇಂಜ್ ಮಾಡಲಿಕ್ಕೆ ಟಯರ್ ಚೇಂಜ್ ಮಾಡುವಂಥ ಪ್ರೊವಿಷನ್ಸ್ ಎಲ್ಲ ನೋಡ್ತೇವೆ ಆ ಥರ ಈ ರ್ಯಾಲಿಗಳಿಗೆ ಇರ್ತದ ಹೇಗೆ ಸರ್ಕ್ಯೂಟ್ ರೇಸಲ್ಲಿ ಇವಾಗ ನೋಡಿ ಅಲ್ಲೇ ಅಲ್ಲೇ ಒಂದು ಐದಾರು ಕಿಲೋಮೀಟರ್ ಟ್ರ್ಯಾಕ್ ಅದರಲ್ಲಿ ರೌಂಡ್ ಹೊಡೆದು ಇಮಿಡಿಯೇಟ್ ಅವರು ಟೈರ್ ಚೇಂಜ್ ಮಾಡ್ತಾರೆ ರ್ಯಾಲಿ ಅಂದರೆ ಹಾಗೆ ಅಲ್ಲ ರ್ಯಾಲಿ ತುಂಬ ಲಾಂಗ್ ಡಿಸ್ಟೆನ್ಸು ಬಟ್ ಎರಡು ಟೈರು ನಾವು ಕ್ಯಾರಿ ಮಾಡ್ತೇವೆ ಸ್ಪೇರ್ ಆಗಿ ಇದಲ್ಲದೆ ಸಪ್ರೇಟ್ ಸರ್ವಿಸ್ ಝೋನ್ ಅಂತ ಇರ್ತದೆ ನಲ್ವತ್ತರಿಂದ ಅರವತ್ತು ಕಿಲೋಮೀಟರ್ ಸ್ಪೆಷಲ್ ಸ್ಟೇಜ್ ಓಡಿಸಿದ ಮೇಲೆ ಸರ್ವಿಸ್ ಕಂಪಲ್ಸರಿ ಇರ್ತದೆ ಅಲ್ಲಿ ನಮಗೆ ಮೆಕ್ಯಾನಿಕಲ್ ಅಲ್ಲ ಏನು ಎನಿ ಟೆಕ್ನಿಕಲ್ ಇಶ್ಯೂ ಇದ್ರೂ ರಿಪೇರ್ ಮಾಡ್ಬೋದು ಟೈರ್ ಚೇಂಜ್ ಮಾಡ್ಬೋದು ರೀಫ್ಯೂಲಿಂಗ್ ಮಾಡ್ಬೋದು ನೀವು ಇಷ್ಟು ಇಂಡಿಯಾದಲ್ಲೂ ಮಾಡಿದ್ರು ವಿದೇಶದಲ್ಲೂ ಮಾಡಿದ್ರಿ ಎಲ್ಲೆಲ್ಲಿ ವಿದೇಶಗಳಲ್ಲಿ ಮಾಡಿದ್ರಿ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಚೈನಾ ಜಪಾನ್ ಮಲೇಷ್ಯಾ ಇಂಡೋನೇಷ್ಯಾ ಥಾಯ್ಲ್ಯಾಂಡ್ ಕಂಬೋಡಿಯಾ ಕತಾರ್ ದುಬೈ ಏಯ್ಟಿ ಟು ಇಂಟರ್ನ್ಯಾಷನಲ್ ರ್ಯಾಲಿ ಕಾಂಪೀಟ್ ಮಾಡಿದ್ದಾನೆ ಅದರಲ್ಲಿ ಏಷ್ಯಾ ಝೋನ್ ಫೋರ್ ಬೈ ಫೋರ್ ಚಾಂಪಿಯನ್ಶಿಪ್ ವಿನ್ ಆಗಿದ್ದೇನೆ ಏಷ್ಯಾ ಝೋನ್ ಎ ಪಿ ಆರ್ ಸಿ ಟು ಚಾಂಪಿಯನ್ಶಿಪ್ ವಿನ್ ಆಗಿದ್ದೇನೆ ಮಲೇಷ್ಯನ್ ಗ್ರೂಪ್ ಎನ್ ರ್ಯಾಲಿ ಚಾಂಪಿಯನ್ಶಿಪ್ ವಿನ್ ಆಗಿದ್ದೇನೆ ದುಬೈ ರ್ಯಾಲಿ ಚಾಂಪಿಯನ್ಶಿಪ್ಪಲ್ಲಿ ಫ್ರಂಟ್ ವೀಲ್ ಡ್ರೈವ್ ಕ್ಯಾಟಗರಿಯಲ್ಲಿ ನಾಲ್ಕು ಬಾರಿ ಚಾಂಪಿಯನ್ಶಿಪ್ ವಿನ್ ಆಗಿದ್ದಾನೆ ಈಗ ವಿದೇಶಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ ರ್ಯಾಲಿಗಳಿಗೂ ಇಂಡಿಯಾದಲ್ಲಿ ಮಾಡಿದ್ದಕ್ಕೆ ನಾವು ಡಿಫರೆನ್ಸ್ ನಿಮಗೆ ಕಾಣ್ತದ ವಿದೇಶದಲ್ಲಿ ಅಂದರೆ ಮೋಟೋ ಸ್ಪೋರ್ಟ್ಸ್ ತುಂಬ ಪಾಪ್ಯುಲರ್ ತುಂಬ ಟೂರಿಸಂ ಪ್ರಮೋಷನ್ ಅವರು ಅದನ್ನು ಯೂಸ್ ಮಾಡಿಕೊಂಡು ತುಂಬ ಸಪೋರ್ಟ್ ಇಂಡಿಯಾದಲ್ಲಿ ಇವಾಗ ರೀಸೆಂಟ್ ಇಯರ್ಸ್ ನೋಡಿದರೆ ತುಂಬ ಸಪೋರ್ಟ್ ಸಿಗ್ತಾ ಉಂಟು ಇವಾಗ ಮೋಟೋ ಸ್ಪೋರ್ಟ್ಸಿಗೆ ಈ ರ್ಯಾಲಿಗೆ ಸ್ಪಾನ್ಸರ್ ಬೇಕಾಗ್ತದ ಹೇಗೆ ಮೋಟಾರ್ ಸ್ಪೋರ್ಟ್ಸ್ ತುಂಬ ಎಕ್ಸ್ಪೆನ್ಸಿವ್ ಕ್ರೀಡೆ ಇದಕ್ಕೆ ಸ್ಪಾನ್ಸರ್ ಬೇಕಾಗ್ತದೆ ಇವಾಗ ಆರ್ಗನೈಸಿಂಗ್ ಮಾಡುವ ಕ್ಲಬ್ಬಿಗೂ ಸ್ಪಾನ್ಸರ್ ಬೇಕಾಗ್ತದೆ ಇದರಲ್ಲಿ ಕಾಂಪಿಟ್ ಮಾಡುವಂತಹ ಟೀಮಿಗೂ ಸ್ಪಾನ್ಸರ್ ಬೇಕಾಗ್ತದೆ ಈಗ ರ್ಯಾಲಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ನಿಮಗೆಲ್ಲಾದರೂ ಯಾವುದಾದ್ರೂ ರ್ಯಾಲಿಯಲ್ಲಿ ವಿಶೇಷವಾಗಿ ಅಂದರೆ ಸ್ಪೆಷಲ್ಲಾಗಿ ನಡೆದ ಘಟನೆಗಳು ಏನಾದರೂ ಇವೆಂಟ್ಗಳು ಮಧ್ಯೆ ಏನಾದರೂ ಪ್ರಾಬ್ಲಮ್ಗಳು ಇವೆಂಟ್ಗಳು ಏನು ನಿಮಗೆ ನಿಮ್ಮ ನೆನಪಲ್ಲಿ ಬರ್ತದೆ ರ್ಯಾಲಿಯಲ್ಲಿ ನನ್ನ ಇಷ್ಟೊಂದು ಮೂವತ್ತ್ಮೂರು ವರ್ಷ ವರ್ಷಕ್ಕೆ ಕಾಲಿಡ್ತಾ ಇದೇನೆ ತುಂಬಾ ನೆನಪಿದೆ ಅಂದ್ರೆ ಒಂದೊಂದು ರ್ಯಾಲಿ ಅದರ ಚಾಲೆಂಜ್ ಇರ್ತದೆ ಹೌದು ಮೆಮೊರೇಬಲ್ ಲೈಫ್ನದ್ದು ಏನಾದರೂ ಉಂಟು ನಮಗೆ ಮೋಸ್ಟ್ ಮೆಮೊರೇಬಲ್ ಚಾಲೆಂಜಿಂಗ್ ಇವೆಂಟ್ ಅಂದ್ರೆ ನ್ಯೂಜಿಲೆಂಡ್ ಅಲ್ಲಿ ಕಾಂಪೀಟ್ ಮಾಡಿದ ರ್ಯಾಲಿ ಒಂದು ತುಂಬಾ ಕಹಿ ನೆನಪು ಅಂತ ಹೇಳಬೇಕಾದ್ದು ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ ಜೋಧ್ಪುರ್ ರ್ಯಾಲಿ ಇನ್ಸಿಡೆಂಟ್ ಮರೆಯಲಾಗದ ಒಂದು ಘಟನೆಯಾಗಿದೆ ಅದು ಒಂದು ಬೈಕ್ ಇದರ ಒಳಗಡೆ ಒಳಗಡೆಯಿಂದ ನುಗ್ಗಿ ಬಂದು ನಮ್ಮ ಗಾಡಿ ಮುಂದೆ ಆಕ್ಸಿಡೆಂಟ್ ಆಯಿತು ಅದು ಇದೊಂದು ಅಹಿತಕರ ಘಟನೆ ಅಂತ ಹೇಳ್ಬೋದು ಬಟ್ ಇದು ನಮ್ಮ ಫಾಲ್ಟಿಂದ ಆಗಿರೋದಲ್ಲ ಯಾಕಂದರೆ ಇದು ಆರ್ಗನೈಸರ್ಸ್ ಅವರು ತುಂಬ ಕೇರ್ಫುಲ್ ಆಗಿದ್ದರು ಆದರೂ ಇವರು ಮಧ್ಯೆ ಬಂದರು ನಿಮಗೆ ಒಬ್ಬ ರೈಡ್ರ ಅಥವಾ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು ನಿಮ್ಮ ಸ್ಟಾರ್ಟಿಂಗ್ ಸಮಯದಲ್ಲಿ ಒಂದು ಆಸೆ ಆಗಿತ್ತು ನಿಮ್ಮದು ಈಗ ನಿಮಗೆ ನಿಮ್ಮ ಈ ಲೈಫನ್ನು ನೋಡುವಾಗ ಒಂದು ಹಿಂದೆ ತಿರುಗಿ ನೋಡುವಾಗ ಹೇಗೆ ಅನ್ನಿಸ್ತದೆ ಈಗ ಅಂದರೆ ತುಂಬ ಸ್ಟೆಪ್ ಬೈ ಸ್ಟೆಪ್ ಆಗಿ ಮೇಲೆ ಬಂದಿದ್ದೇನೆ ಯಾಕಂದರೆ ತುಂಬ ಹಿಂದೆ ತುಂಬ ಕಷ್ಟ ಆಗ್ತಾಯಿತ್ತು ಯಾಕಂದರೆ ಒಂದೊಂದು ಇವೆಂಟಿಗೆ ಸ್ಪೆಂಡ್ ಮಾಡಲಿಕ್ಕೆ ಹಣ ನಮ್ಮ ಹತ್ರ ಇರ್ತಾ ಆಯಿತು ಸ್ಪಾನ್ಸರು ಸಿಗ್ತಾ ಇಲ್ಲ ಆಯಿತು ಇವಾಗ ಪರ್ಫಾರ್ಮೆನ್ಸ್ ಮಾಡಿದ ಟೀಮಿಗೆ ಸ್ಪಾನ್ಸರ್ಸ್ ಸಿಗ್ತಾ ಇದೆ ಈವೆಂಟ್ ಅಲ್ಲಿ ಕಾಂಪೀಟ್ ಮಾಡುವಂತಹ ಅವಕಾಶವು ಅವರಿಗೆ ಸಿಗ್ತಾ ಉಂಟು ತುಂಬಾ ಇಂಟರ್ನ್ಯಾಷನಲ್ ಈವೆಂಟ್ಸು ನಡೀತಾ ಇದೆ ಇವಾಗ ನಾವು ಹಳೆ ಕಾಲದನ್ನು ಕಂಪೇರ್ ಮಾಡಿದರೆ ತುಂಬ ಮೇಲಿದ್ದೀವಿ ಇವಾಗ ಮಾಡಬೇಕು ಏನಾದರೂ ಮುಂದೆ ಇವಾಗ ಈ ಸೀಸನು ನಾನು ಕಾಂಪೀಟ್ ಮಾಡ್ತಾ ಇದ್ದೇನೆ ಟ್ವೆಂಟಿ ಟ್ವೆಂಟಿ ಫೋರ್ ಇವಾಗ ನಾವು ಮೂರು ರೌಂಡ್ ಆಯಿತು ಆರು ರೌಂಡ್ ಚಾಂಪಿಯನ್ಶಿಪ್ ಅದರಲ್ಲಿ ಇವಾಗ ನಾನು ಬರೇ ಮೂರು ಪಾಯಿಂಟ್ ಹಿಂದಿದ್ದೇನೆ ಅರವತ್ತಾರು ಪಾಯಿಂಟ್ ನಮ್ಮ ಮುಂದಿರೋರು ಅರವತ್ತೊಂಬತ್ತು ಪಾಯಿಂಟಲ್ಲಿದ್ದಾರೆ ಚಾಂಪಿಯನ್ಶಿಪ್ಪಲ್ಲಿ ಚಾಂಪಿಯನ್ಶಿಪ್ ಅಲ್ಲಿ ಸೊ ಇನ್ನು ಮೂರು ರ್ಯಾಲಿ ಉಳಿದಿದೆ ಸೊ ಈ ವರ್ಷ ಹೋಪ್ಫುಲ್ಲಿ ನಾವು ಚಾಂಪಿಯನ್ಶಿಪ್ ಗೆಲ್ಲೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಒಳ್ಳೆಯದು ಮೂಸಾ ಷರೀಫ್ ಅವರೇ ಮುಖ್ಯವಾಗಿ ಈ ಬೇರೆ ಬೇರೆ ರೀತಿಯ ರ್ಯಾಲಿಗಳ ಬಗ್ಗೆ ಮತ್ತು ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ ಬಗ್ಗೆ ಸೂಕ್ಷ್ಮವಾದಂಥ ಒಂದು ಚಿತ್ರಣವನ್ನು ನೀಡಿದ್ದೀರಿ ಈ ಕಾರ್ಯ